सर्वस्वं मे राम सतु दयालु नान्यं जाने नैव जाने न जाने दक्षिणे लक्ष्मणो यस्य वामे जनकारस्य पुरतो मानं दिव्यस्य तं मुन्दे मनोजो महादेवे
ಈ ಪ್ರಪಂಚದಲ್ಲಿ ಏನಿಲ್ಲ ಅಂದ್ರೆ ಸುಖ ಇಲ್ಲ. ಪರಮ ಮೂರ್ಖ ಮಾಜಿ ಮೂರ್ಖ ಜೋ ಮಾನಿ ಸಂಸಾರಿ ಸುಖ ಸಂಸಾರ ಎಂಬ ದುಃಖ. ಪರಮ ಮೂರ್ಖರಲ್ಲಿ ಮೂರ್ಖ ಯಾವ ಸಂಸಾರದಲ್ಲಿ ಸುಖ ಅಂತ ತಿಳ್ಕೊಂಡ. ಮತ್ತೇನದಂದ್ರೆ ಈ ಸಂಸಾರದಲ್ಲಿ ಸಂಸಾರದಲ್ಲಿ ಏನಿಲ್ಲ ಅಂದ್ರೆ ಸುಖದ ಲೇಷ ಇಲ್ಲ. ನಮ್ಮನ್ನು ಭ್ರಮ ಆಗಿರುತ್ತೆ. ಇದ್ರಾಗ ಸುಖ ಆದಿತ್ತು, ಅದ್ರಾಗ ಸುಖ ಆಗಿತ್ತು, ಇನ್ನೊಂದು ಎರಡು ಕೋಟಿ ಗಳಿಸಿದ್ವಿ ಅದು ಸುಖ ಆಗ್ತದೆ, ಇನ್ನೊಂದು ದೊಡ್ಡ ವ್ಯವಸಾಯ ಮಾಡಿದ್ರು ಸುಖ ಆಗ್ತದೆ, ಮಕ್ಕಳ ಮದುವೆ ಮಾಡಿಬಿಟ್ಟಿವಿ ಅಂದ್ರೆ ಸುಖ ಆಗ್ತದೆ, ಮಕ್ಕಳು ಶಿಕ್ಷಣ ಕೊಟ್ಟುಬಿಟ್ಟಿವಿ ಅಂದ್ರೆ ಸುಖ ಆಗ್ತದೆ, ಮನೆ ಕಟ್ಟಿಬಿಟ್ಟಿವಿ ಅಂದ್ರೆ ಸುಖ ಆಗ್ತದೆ. ಇದೆಲ್ಲ ನಮ್ಗೆ ಏನಾಗಿದೆ ಅಂದ್ರೆ ಸೆಲ್ಫ್ ಇಂಪ್ಲಾಂಟೈಸೇಷನ್ ಆತ್ಮಸಮೂಹ. ಇನ್ನು ಹೇಳುವುದಾದ್ರೆ 15 ನಿಮಿಷ ಹೇಳ್ತೀನಿ, ಈಗಾಗಲೇ ತಡ ಆಗಿದೆ. ಸ್ವಲ್ಪ ಮಾತುಗಳೇ ಲಕ್ಷ ಕೊಟ್ಟು ಕೇಳಿ ಮಾತು ಹರಡಿ ಮತ್ತೆ ಮನೆ ಹೋಗ್ಬೇಕು. ನಮಗೇನಾಗಿದೆ ಅಂದ್ರೆ ಸೆಲ್ಫ್ ಹಿಪ್ನೋಟೈಸೇಷನ್ ಆತ್ಮ ಸಮೂಹ ಆಗಿದೆ. 24 ತಾಸು ನಮ್ ತಲೆಯಾಗಿ ಏನದ ಅಂದ್ರೆ ಹಿಂಗ್ ಮಾಡಿದ್ರೆ ಸುಖ ಆಗ್ತದೆ, ಹ್ಯಾಂಗ್ ಮಾಡಿದ್ರೆ ಸುಖ ಆಗ್ತದೆ. ಬರೀ ಮುದುಕಿ ತನ್ನ ಮನೆ ಮುಂದ ರಾತ್ರಿ 8 ಗಂಟೆ ಯುವರಾಯ್ತು ಬೆಳಕಿನಲ್ಲಿ ಏನೋ ಹುಡುಕ್ತಾ ಇತ್ತು. ಆಕೆ ಹುಡುಕೋದನ್ನು ಒಬ್ಬ ಹುಡುಕ ಹುಡುಕ ಹುಡುಕೋದು ನಿಂತಿದ್ದ. ಅವನು ಕೇಳ್ದ, ಅಜ್ಜಿ ಏನ್ ಕಲ್ತ್ಕೊಂಡಿದ್ದೀವಿ, ಎಷ್ಟೋ ತಾಸು ಕೂತ್ಕೊಂಡಿರ್ತೀವಿ. ಅವಾಗ ಅಜ್ಜಿ ಹೇಳಿದ್ದ ಸೂರಿ ಕಾಲದ ಆ ಹುಡುಗನ ಸ್ವಲ್ಪ ಅರ್ಥ ಆಯ್ತು. ಅದು ನೋಡಿದ ಸೂರು ಸಿಗಲಿಲ್ಲ. ಹೇಳ್ದ, ಅದೇ ಸಾಧಾರಣ ಏನು ಬಿದ್ದ ಅದು ಹೇಳ್ರಿ ಅಂದ್ರೆ ನಾ ಹುಡುಕಿ ಕೊಡ್ತೀನಿ. ಹೋದ ಆ ಕೇಳಿದ್ರು ಮುದುಕಿ ಒಳಗೆ ಅಡಿಗೆ ಮನೆ ಬಿದ್ದದಪ್ಪ. ಒಂದು ಅಡಿಗೆ ಮನೆ ಬಿದ್ದರು ಸೂರ್ಯ ಇಡ್ಡ ಹಾಕೊಂಡು ಇರ್ತೀನಿ. ಅದ್ರ ಒಳಗೆ ಕಾಸ್ಲಿ ಅದ ಇದು ಬೆಳಕಲ್ಲ ಹೆಂಗೋ ಹಂಗೆ ನಾವು ಸಮಾಧಾನ. ಅದು ಇಂಥ ಕರ್ನಾಟಕ ಬರ್ತಾರ ಸಮಾಧಾನ ಕಳ್ಕೊಂಡಿರೋ ಒಂದ್ ಕಡೆಗೆ ಹುಡುಕಲು ಕತ್ತಿರೋದು ಇನ್ನು ಆ ಮುದುಕಿ ಎಷ್ಟು ವರ್ಷ ಹುಡುಕಿದ್ರೆ ಸೂಚಿಸಿಕೆ. ನಮ್ದು ಇದ ಪರಿಸ್ಥಿತಿ ಆಗಿದೆ. ನಾವು ಪ್ರಪಂಚದಲ್ಲಿ ಸುಖ ಹುಡುಕ್ತಾ ಇದ್ದೀವಿ. ಮಹಾರಾಜ್ ಹೇಳಿದ್ರು ಈ ನಮ್ಗೆ 60, 70, 80, 40 ವರ್ಷ ಆಗ್ಯಾವ. ನೀವು ಊರ್ ತಲುಪದ ಕೆಳಕಾಗಿ ಹೋಗಿ ಕೂಡ್ರಿ, ವಿಚಾರ ಮಾಡ್ರಿ. ನಾನು ತಿಳಿದಕ್ಕಾಗಿಂದ ಇವತ್ತಿನ ತನಕ ನಾನು ಸುಖಕ್ಕಾಗಿ ಎಷ್ಟು ಕಷ್ಟಪಟ್ಟೆ, ಎಷ್ಟು ಪರಿಶ್ರಮ ಪಟ್ಟೆ, ಎಷ್ಟು ಪ್ರಕಾರದಿಂದ ಸುಖ ಆಗ್ಬೇಕನ್ನೋ ಪ್ರಯತ್ನ ಮಾಡಿದೆ. ಆದ್ರೆ ಇವತ್ತಿನ ತನಕ ಆ ಸುಖ ನನ್ನ ಕೈ ಹತ್ತಿದ. ಈ ಕ್ಷಣಕ್ಕೆ ನಮಗೇನದ ಅಂದ್ರೆ 108 ಚಿಂತಿವೆ, 108 ಕಾಳಜಿ ಅವ, 108 ಪ್ರಶ್ನೆಗಳು, ಸಮಸ್ಯೆಗಳು. ನಾನು ಹೆಬ್ಬಳ್ಳಿಯಲ್ಲಿ 40 ವರ್ಷ ಪ್ರಪಂಚದ ಪ್ರಾಪಂಚಿಕರ ಒಂದು ಸಮಸ್ಯೆಗಳನ್ನ, ಪ್ರಶ್ನೆಗಳನ್ನ, ದುಃಖಗಳನ್ನ, ಕಿರಿಕಿರಿಗಳನ್ನ ಕೇಳಿ ನನಗ ಕಲಿಸಿಕ್ಷರು ಯಾರು ಬಂದವರೆಲ್ಲರೂ ಏನ್ರಿ 4 ವರ್ಷ ಪ್ರಯತ್ನ ಮಾಡ್ಕೊತೀವಿ, ಮೊದಲು ಮದುವೆ ಆಗ್ಬಾರ್ದು, ನಮ್ಮ ಹುಡುಗ ಕಲಿವಲ್ಲ, ಮಕ್ಕಳು ಮಾತು ಕೇಳಂಗಿಲ್ಲ, ಎಷ್ಟು ದುಡ್ಡು ಗಳಿಸ್ತೀವಿ, ಧನ ಕೊಡಿಸ್ತೀವಿ, ದುಡ್ಡು ಕೈಯಾಗಲಿ ನಿಂದಿಲ್ಲ, ದುಡ್ಡನ್ನು ಕೈಯಾಗಿ ನಿಂದ್ರೆ ಇರುವುದೇ ಸ್ವಲ್ಪ ಬರ್ಬೇಕು ಹೋಗ್ಬೇಕು, ಬರ್ಬೇಕು ಹೋಗ್ಬೇಕು. ನಾವು ನಾಲ್ಕು ಕೂತ್ಕೊಂಡಿದ್ರು ರೋಡಿಯಲ್ಲಿ, ಒಳಗೆ ಕಾಲ್ಕೊಂಡು ಹಾಕೊಂಡು ಸೆಂಟ್ರ್ ಹೋಗ್ರು, ಅದರಿಂದ ನೀರು ಬರ್ಲಿಕ್ಕೆ ಅಕಸ್ಮಾತ್ ಮಾಡ್ಲಿಕ್ಕೆ ಖರ್ಚು ಏನು ಅಂದ್ರೆ ಬರ್ಕೊಂತ ಡ್ರೋಣ್ ತುಂಬ ಬರ್ತಾ ಅಂದ್ರೆ ಏನಾಗ್ತದೆ ಕಲಿಸಿ ಆ ಡ್ರೋಣ್ ಕುಡಿದು ಹಂಗ ಬರೇ ದುಡ್ಡು ಬರ್ಲಿ, ಪ್ರಪಂಚದ ವಿಷಯಗಳು ಬರ್ಲಿ, ಮನ್ ತುಂಬ ಯಾರ ಮನೆಯೊಳಗ ಸುಖಾನುಕೂಲತೆಯ ಸಾಮಗ್ರಿಗಳು ಹೆಚ್ಚಿಗೆ ಇರ್ತಾವೋ
ಆ ಮನೆಯೊಳಗಿನ ಸುಖಿ ಅಲ್ಲ. ಯಾರ ಮನೆಯೊಳಗೆ ಸುಖಾನುಕೂಲತೆ ಸಾಮಗ್ರಿ ಅಷ್ಟು ಕಡಿಮೆ ಇರ್ತಾವನು ಆ ಮನೆಯೊಳಗಿನ ಅಷ್ಟು ಸುಖಿ ಅಲ್ಲ. ದ ಮ್ಯಾನ್ ಇಸ್ ರಿಚೆಸ್ಟ್ ಹೂಸ್ ಪ್ರೆಸೆನ್ಸ್ ಆರ್ ಚೀಪೆಸ್ಟ್. ಯಾವನಿಗೆ ತನ್ನ ಸಂತೋಷಕ್ಕಾಗಿ ಹೆಚ್ಚಿನ ಏನು ಬೇಕಾಗೋದಿಲ್ಲ ಅವನು ಸುಖಿ, ಅವನ ನಿಜವಾದ ಶ್ರೀಮಂತ. ಅನ್ನ ಸಾರು ಉಂಡು ಚಾಪಿ ಮ್ಯಾಲೆ ಗಡದ್ದಿತ್ತು ಅಂದ್ರೆ ಅವನು ಕನಿಷ್ಠ ನಿಜವಾದ ಶ್ರೀಮಂತ. ಪಂಚಪಕ್ವಾನ್ ಬೇಕರಿ ಒಳಗೆ ಬೇಕಾದಿಂದು ಹೋಮ್ ಗಾಡಿ ಮೇಲೆ ಉಳ್ಳಾಗಿದ್ರು ಯಾರು ಸಿದ್ಧದ್ದುದಿಲ್ಲೋ ಅವನಂಥ ದರಿದ್ರ ಯಾರು ಅಲ್ಲ. ನಮ್ಗೇನಾಗಿರ್ತದೆ ಅಂದ್ರೆ ಪ್ರಪಂಚದ ಪರಿಸ್ಥಿತಿಯನ್ನು ಸುಧಾರಿಸಿಕೊಂಡು ಸುಖಿ ಆಗ್ಬೇಕು ಅನ್ನೋ ಒಂದು ಪ್ರಕಾರದಿಂದ ಏನಾಗಿದೆ ಅಂದ್ರೆ ಆತ್ಮ ಸಮೂಹ ಅವರೊಂದು ಈ ವೈಜ್ಞಾನಿಕ ಸಂಸ್ಕೃತಿ ಮತ್ತು ಪಾಶ್ಚಾತ್ಯ ಸಂಸ್ಕೃತಿ. ನಮ್ಮ ಭಾರತೀಯ ಸಂಸ್ಕೃತಿಯ ಬೆನ್ನೆಲುಬನ್ನ ಮೂರು ಬಿಟ್ಟವ. ನಮ್ಮ ಭಾರತೀಯ ಸಂಸ್ಕೃತಿಯ ಬೆನ್ನೆಲುಬು ಏನು ಅಂದ್ರೆ ಶ್ರದ್ಧ, ಭಗವಂತನಲ್ಲಿ ಶ್ರದ್ಧ, ನಾಮಸ್ಮರಣೆಯಲ್ಲಿ ಶ್ರದ್ಧ, ಭಗವಂತನ ಒಂದು ಉಪಾಸನೆಯಲ್ಲಿ ಶ್ರದ್ಧ, ಧರ್ಮದಲ್ಲಿ ಶ್ರದ್ಧ, ನಾಗ ಸ್ವರ್ಗ ನರಕಗಳಲ್ಲಿ ಶ್ರದ್ಧ. ಹಿಂಗ್ ಮಾಡಿದ್ರೆ ನಾನು ಸ್ವರ್ಗಕ್ಕೆ ಹೋಗ್ತೀನಿ, ಹಿಂಗ್ ಮಾಡಿದ್ರೆ ನಾನು ನರಕಕ್ಕೆ ಹೋಗ್ತೀನಿ ಅನ್ನೋ ಶ್ರದ್ಧ ಬೇಕು. ನಾನು ಅಂದ್ರೆ ನಾನು ನರಕಕ್ಕೆ ಹೋಗುವುದನ್ನು ಕಡಿಮೆ ಮಾಡ. ಪುನರ್ಜನ್ಮದಲ್ಲಿ ಪೂರ್ವ ಜನ್ಮದಲ್ಲಿ ಶ್ರದ್ಧ, ಹೋದ್ರಿಂದ ಏನಾಗಿದ್ದೋ ಏನೋ ನಾ ಏನ್ ಕರ್ಮ ಮಾಡಿನೋ ಯಾರಿಗೆ ಗೊತ್ತು, ಆದ್ರಿಂದ ನನಗೆ ಈ ಜನ್ಮದೊಳಗಿನ ದುಃಖ ಒದಗಿ ಬಂತು. ಮತ್ತೆ ಈ ಜನ್ಮದೊಳಗು ಅದನ್ನ ಮಾಡಿದ್ರೆ ಮುಂದಿನ ಜನ್ಮ ಮತ್ತೆ ದುಃಖ ಅನುಭವಿಸಿದೆ ಅನ್ನೋದು. ಹಿಂದಿನ ಜನ್ಮ ಮುಂದಿನ ಜನ್ಮ ನಮಗು ಶ್ರದ್ಧಾ ಬೇಕು. ವೇದಗಳಲ್ಲಿ ಶ್ರದ್ಧ, ಶಾಸ್ತ್ರಗಳಲ್ಲಿ ಶ್ರದ್ಧ, ಸಾಧು ಸಂತೋಷಗಳಲ್ಲಿ ಶ್ರದ್ಧ, ಇನ್ನ ಭಾರತೀಯ ಸಂಸ್ಕೃತಿಯ ಶ್ರದ್ಧ. ಆದ್ರೆ ಇವತ್ತು ನಾವು ಏನ್ ಮಾಡ್ಬಿಡ್ತೀವಿ ಅಂದ್ರೆ ಕಳ್ಕೊಂಡ್ಬಿಟ್ಟಿವಿ. ನೋಡಿ ಪರಿಸ್ಥಿತಿ ಹೊರಗೆ ಹಾಕಿದ ದೇವರಿಲ್ಲ, ನೆಂಟ್ರಿಲ್ಲ, ಮುಂದಿಲ್ಲ, ಬಾಪಿಲ್ಲ, ಏನ್ ಬೇಕಾದ ಮಾಡಿ ದುಡ್ಡು ಗಳಿಸೋದು ಒಂದ್ ತಲೆ ಬಿಟ್ರೆ ಮತ್ತೊಂದು ವಿಚಾರ ಇಲ್ಲ. ಬೇಗ ಬರೇ ದುಡ್ಡು ಗಳಿಸ್ಬೇಕು, ದುಡ್ಡು ಗಳಿಸ್ಬೇಕು. ಯಾರ ಮನೆಯೊಳಗೆ ಹೋದ್ರು ಬರೇ ಅದರ ಚರ್ಚೆ, ಅದರ ಮಾತು, ಅದ ವ್ಯವಹಾರ, ಅದ ಧಂದೆ, ಅದ ಪ್ರಯತ್ನ. ಆದ್ರೆ ಇವತ್ತಿನ ತನಕ ಜಗತ್ತಿನೊಳಗೆ ದುಡ್ಡಿನಿಂದ ಸುಖಿಯಾದ ಮನುಷ್ಯನನ್ನು ನಾ ನೋಡಿಲ್ಲ ಮತ್ತು ನಾ ಕೇಳಿಲ್ಲ ಅಂತ ಮಹಾರಾಜ ಹೇಳಿ. ಪೈಸೆಯೇ ಸುಖಿ ಸಾಲ ಐಸ ನಾ ದೇಹಿಲ್ಲ, ನಾ ಆಯ್ಕಿಲ್ಲ. ನಾ ಹೇಳ್ತೀನಿ ಪ್ರವಚನ ಹೇಳ್ತೀನಿ ಕೇಳ್ತೀನಿ ಯಾರ ತಲೆಯಾಗೂ. ನಮ್ದು ಭಾವನಾ ಏನಾಗುತ್ತೆ, ಕಲ್ಪನಾ ಏನಾಗುತ್ತೆ ಅಂದ್ರೆ ನಾವು ನಮ್ಮ ಪರಿಸ್ಥಿತಿಯನ್ನ ಮನಸ್ಸಿಗೆ ಅನುಸಾರವಾಗಿ ನಮ್ಮ ಮನಸ್ಸಿನಾಗ ಆ ಪರಿಸ್ಥಿತಿಯನ್ನು ನಾವು ಸುಧಾರಿಸಿಕೊಂಡು ಸುಖಿ ಆಗ್ತೀವಿ ಅಂತ. ಮೊದಲನಾಗಿ ಏನು ಅಂದ್ರೆ ಈ ಪರಿಸ್ಥಿತಿ ನಮ್ ಕೈಯಾಗಿಲ್ಲ. ದಿಸ್ ವರ್ಲ್ಡ್ ಇಸ್ ವೆರಿ ಡಿವೈನ್ ಡಿಸೈಡ್. ನಮ್ ಜೀವನದೊಳಗ ಐದು ಸಂಗತಿಗಳು ಹೆಂಗವ ಅಂದ್ರೆ ಅವು ನಮ್ಗೆ ಅನಿವಾರ್ಯವಾಗಿ ಒದಗಿಬಿಡ್ತವೆ. ಅದಕ್ಕೆ ನಾವು ಪ್ರಾರಬ್ಧ ಆಗುತ್ತೀವಿ. ತಾಯಿ ಗರ್ಭದೊಳಗೆ ಇರಬೇಕಾದನ್ನೇ ನಾನು ಸ್ತ್ರೀ ಆಗ್ಬೇಕು, ಪುರುಷ ಆಗ್ಬೇಕು, ಕುರುಡ ಆಗ್ಬೇಕು, ಕುಂಟ ಆಗ್ಬೇಕು, ಕರಿ ಆಗ್ಬೇಕು, ಬಿಳಿ ಆಗ್ಬೇಕು, ತಾಯಿ ಗರ್ಭದೊಳಗೆ ಜನ ಆಗ್ಬಿಟ್ಟ ಸುರೂಪಿ ಆಗ್ಬೇಕು, ಕುರುಪಿ ಆಗ್ಬೇಕು. ಅವಾಗ ನಮ್ಮ ಪ್ರಾರಬ್ಧಾನುಸಾರವಾಗಿ ನಮ್ಮ ನಮ್ಮ ತಾಯಿ ಗರ್ಭದೊಳಗೆ ಅದು ನಿರ್ಣಯ ಆಗ್ಬಿಟ್ಟು ಅವನು ಬರ್ದು ಮಾಡಿ ಬರಾಗಿಲ್ಲ. ಭಗವಂತ ನಮ್ಗೆ ಈ ದೇಹವನ್ನು ಎಂಥ ಕೊಟ್ಟು ಅಂಥ ಇಟ್ಕೊಂಡು ಅದರೊಳಗೆ ಸಮಾಧಾನ ಇರ್ತಿತ್ತು. ನಾವೇನ್ ಮಾಡ್ತೀವಿ ಅಂದ್ರೆ 24 ತಾಸು ಆ ದೇಹವನ್ನ ಬಹಳ ಸುಂದರವಾಗಿ ಆರೋಗ್ಯವಂತವಾಗಿ ಇಟ್ಕೊಂಡು ಸುಖಿ ಆಗ್ಬೇಕನ್ನೋ ಪ್ರಯತ್ನ. ಇವತ್ತು ಅಲ್ಲೊಬ್ರು ನೋಡ್ತೀವಿ ನಾವು ಅಲ್ಲಿ ಎಲ್ಲೋ ಒಂದ್ ಕಡೆ ಕೇಳಿದ್ವಿ, ಟೇಲರ್ಸ್ ಅಂಡ್ ಬಾರ್ಬರ್ಸ್ ಮೇಕ್ ಮ್ಯಾನ್. ಇವತ್ತು ಸಿಂಪಿಗಾರು ಮತ್ತು ಹಜಾರು ಕ್ಷೌರಿಕರು ಮನುಷ್ಯರನ್ನ ತಯಾರು ಮಾಡ್ತಾರೆ.
ಎಂತೆಂತ ಮನೆ ಬಟ್ಟೆ ಅನ್ನುವ ವಿಶೇಷ ಭಟ್ ಮನುಷ್ಯ ಎಂತೆಂತ ಪ್ರಕಾರದಿಂದ ಕೂದಲನ್ನು ಪೋಷಿಸಿಕೊಂಡ ಆ ಭಟ್ ಮನುಷ್ಯ ನಾ ಇದೇ ಬರುವುದು ಸಹಜ ಅಂದೆ ನೋಡಿ ಈಗ ಸರುಣದ ಮುಂದೆ ಎಂತೆಂತ ಫೋಟೋ ಆಗ್ಯಾವ ಅವ ಗಡ್ಡ ನೀಸಿ ಅವ ಏನೇನು ತಲೆ ಪೋಡಿಸಿತ್ತು ಕಾಸಿತ್ತು ತೋರಿಸ್ತಾರ ಪಾಪ ಇವ್ರು ಸಣ್ಣ ಹುಡುಗರಿಗೆ ಅನಿಸ್ತದೆ ನಾವು ಹಿಂದೆ ಮಾಡಿಕೋಬೇಕು ಬರೇ ಸಮಸ್ಯೆ ಏನಾಗುತ್ತೆ ಆತ್ಮ ಸಮೂಹ ಬ್ಲಾಕ್ ಮೇಲ್ ಆಗುತ್ತೆ ಇವತ್ತು ಹೊರಗಿನ ಒಂದು ವಾತಾವರಣ ನಮ್ಮನ್ನ ಏನ್ ಮಾಡ್ತೈತೆ ಬ್ಲಾಕ್ ಮೇಲ್ ನಾ ಯಾಕೆ ಹೇಳಿಕತ್ತೀನಿ ಅಂದ್ರ ನಮ್ಮ ನಿಜವಾದ ಸಮಾಧಾನದ ಸಾಧನೆನೇ ಸಿಗ್ಬೋದು ಅದರೊಳಗು ಇದ್ದಿತ್ತಲಾಗ ನೋಡ್ರಿ ನಾವು ಹಾಗೆ ಯಾರೊಬ್ಬರು ನಮ್ಗೆ ಕೇಳಿದ್ರು ಇವತ್ತು ಶಿಕ್ಷಣಕ್ಕೆ ಇಷ್ಟು ಯಾಕೆ ಮಹತ್ವ ಬಂದದ್ರಿ ಅಂತ ಬೆಂಗಳೂರೊಳಗೆ ಹನುಮಾನಾಚಾರ್ಯ ಸರ್ ಪಾಠದಲ್ಲಿ ಸುಮಾರು ಒಂದು 5,000 ಜನ ಹನುಮಾನಾಚಾರ್ಯ ಸರ್ ಪಾಠ ನೂರಾರು ಜನರು ನಮ್ಮ ಕಡೆಗೆ ಬಂದು ಏನಂದ್ರು ನನ್ನ ಮಕ್ಕಳು ವಿದ್ಯಾವಂತ ಆಗಿದೆ ನನ್ನ ಮಗ ಬಹಳ ಬರುತ್ತೆ ಶಿಕ್ಷಣ ಪಡ್ಕೋದು ಒಬ್ರು ಹಿಂಗಂದಿಲ್ಲ ಏನು ಅಂದ್ರೆ ನನ್ನ ಮಗ ದಿನ ಒಂದು 5 ಮಾದಿ ಜಪ ಮಾಡಿ ದಿನ ಒಂದ್ಸಲ ನನ್ನ ಮಗ ಹನುಮಾನ್ ಚಾಲೀಸ ಪಾಠ ಅಂತ ಅವ್ ಪಾಸ್ ಆಗಲ್ಲ ಬಿಡು ನಮ್ಮೆಲ್ಲದೇ ಸುಖ ದುಃಖದ ಅವನ ಪ್ರಾರಂಭ ಹೆಂಗದ್ರು ಅಂತ ನಮ್ಗೆ ಯಾರಿಗೂ ಅನಿಸ್ತಾ ಇಲ್ಲ ಒಂದಿನ ನಮ್ಮ ಮಗ ಸ್ವಸ್ಥ ಕುತ್ಕೊಂಡು ಒಂದು 5 ಮಾದಿನೋ 10 ಮಾದಿನೋ ಜಪ ಮಾಡಿ ಜಪ ಮಾಡಿ ಹಿಂದೆ ಕೈಗಾರಿಕೆ ಕಸ್ಕೊಂಡು ಪುಸ್ತಕ ಕೊಡ್ತೀವಿ ನಾವು ಒಬ್ಬ ಅದರಿಂದ ಏನಾಗ್ತದೆ ನೋಡ್ರಿ ನಮ್ ಕಾಯ್ಕದ ನಮ್ಗೇನ್ ಅನಿಸ್ತು ಅಂದ್ರೆ ನಾವು ದುಡ್ಡಿನಿಂದ ಎಷ್ಟು ಸುಖಿ ಆಗ್ತೀವೋ ಅಷ್ಟು ನಾಮಸ್ಮರಣೆಯಿಂದ ಸುಖಿ ಆಗಂಗಿಲ್ಲ ಅಂತ ನಮ್ ತಲೆ ನಮ್ಮ ಕೇಳಿದ್ರು ಶಿಕ್ಷಣ ಇಷ್ಟಾಗಿ ಬಂತು ಏನ್ ಅಡ್ಮಿಷನ್ ಏನ್ ಡೊನೇಷನ್ ನಾವು ಮುಂಬೈ ಹೋದಾಗ ಕೋರೆಗಾಂವ್ ಅಂತ ಅಲ್ಲಿ ಇರ್ತಿರ್ತೀವಿ ಮಧ್ಯದ ದೊಡ್ಡ ಸಾಲದ ಆ ಸಾಲಿ ಬರ ಹಿಂಗ್ ಸಾಲದ ದೊಡ್ಡ ದೊಡ್ಡ ಕಿಮ್ಮತ್ತಿನ ಕಾಲು ಅಂತಿರ್ತಾವ ಹಾಗೆ ಇಂಥ ಕಾಲು ಯಾರ ಸಲ ಬರ್ತಾ ಇರ್ತೀವಿ ಅವ್ರು ಹೇಳಿದ್ರು ಸಣ್ಣ ಸಣ್ಣ ಮಕ್ಕಳು 2 kg 3 kg 1 ನಿತ್ಯ 2 ನಿತ್ಯ ಹುಡುಗರು ಸಲ ಅವ್ರ ಡ್ರೈವರ್ ತಂದು ಆ ಮಕ್ಕಳನ್ನ ಒಳಗೆ ತೋರಿಸೋದು ಇದ್ದಿದ್ರು ಬಾವ ತಿರ್ಗಿ ಅವ್ರ ಹೊರಗೆ ಬಂದ್ಬಿಡ್ರಿ ಕರ್ಕೊಂಡು ಮನೆ ಬಹಳ ದೊಡ್ಡ ಸಾಲದ ಅದ್ರ ಹೆಸರು ಓಪೇರಾಯ್ ಇಂಟರ್ನ್ಯಾಷನಲ್ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ ಎಜುಕೇಷನ್ ಇನ್ಸ್ಟಿಟ್ಯೂಷನ್ ನಾವು ಇಂಥ ಸಾರಿ ಇಂತ ಹುಡುಗರು ಬರ್ತಾರೆ ಎಷ್ಟು ಶ್ರೀಮಂತರಿರುವವರು ಏನ್ ಡೊನೇಷನ್ ಕೊಟ್ಟಿದ್ದಾರು ಕೇಳ್ಬೇಕಂತ ತಿಳ್ಕೊಂಡು ನಾನು ಕೇಳ್ತೇವೆ ಅವಾಗ ಅವ್ರು ಹೇಳಿದ್ರು 2 kg 11 lakh ರೂಪಾಯಿ ಡೊನೇಷನ್ ಇದು ಶಿಕ್ಷಣದ ಪರಿಸ್ಥಿತಿ ಇತ್ತು ನಾವು ಸಣ್ಣವರಿದ್ದಾಗ 7ನೇ ಕ್ಲಾಸ್ ಪಾಸ್ ಆಗುವವರೆಗೂ 10 paise ಬೀತುಂಟಿಲ್ಲ ಸಾಲಾಗಿ ಅದು ಬಹಳ ಸಾಲಿಗೂ ಹೋಗ್ತಿದ್ದಿಲ್ಲ ನಮ್ ತಂದೆಯವರ ಶಾಲೆಯ ಪ್ರೈಮರಿ ಸ್ಕೂಲ್ ಟೀಚರ್ ಆಗಿ ನಮ್ ತಾಯಿಯವರು ದಿನ ಸಂಜೆ ಮುಂದೆ ಅಲ್ಬೇಕು ನಮ್ ತಂದೆಯವರು ಯಾವಾಗ ಆ ಮಕ್ಕಳನ್ನು ಕೂಡಿಸ್ಕೊಂಡು ಮತ್ತೆ ಏನಾದ್ರು ಅಕ್ಷರ ಕಲಿಸ್ರಾಗ ನಮ್ ತಂದೆ ಅಲ್ಬೇಕು ಶಾಲ್ಯಾಗ ಕಲಿಸಿ ಸ್ಕೂಲ್ನಾಗ ಕಲಿಸಿ ಕಲಿಸಿ ನಮ್ ಸಾಕಾಗಿ ಹೋಗಿರ್ತದ ಮನ್ಯಾಗೂ ಅದನ್ನ ಹೇಳಿದ ಅವ್ರ ಹಣೆ ಬಾರ್ದಾಗಿದ್ದಂಗ ಆಗ್ತದೆ ನಮ್ ಯಾವ ಅಂತ ಬಂದ್ರೆ ಹಣೆ ಬಾರ್ದು ಕೆಟ್ಟ ನಾ ಇಲ್ಲಿ ಹೆಬ್ಬಳ್ಳಿದ್ದೀನಿ ನನ್ ಕೆಳಗೆ ನಾವು ತಮ್ಮ ಯಾವ್ದು ನಮ್ ಹುಟ್ಟಿದ ಹುಡುಗ ಅಲ್ಲಿ ಎರಡು ದೇವಸ್ಥಾನ ಸೇವಾ ನೋಡ್ಕೊಂಡಿದ್ದಾನ ತಹಸೀಲ್ದಾರ್ ಆಗಿ ರಿಟೈರ್ಡ್ ಆಗಿ ತನ್ನ ತಂದ ದುಡ್ಡಿಂದ ಎರಡು ದೇವಸ್ಥಾನ ಜೀರ್ಣೋದ್ಧಾರ ಮಾಡ್ಲಿಕ್ಕೆ ಬಂದವರಿಗೆ ಊಟಕ್ಕೆ ಹಾಕ್ಲಿಕ್ಕೆ ತಂದೆಲ್ಲ ಸಮಯವನ್ನು ಹಾಕಿದ್ದೆ ಇನ್ನೊಬ್ಬ ತಮ್ಮ ಮಧ್ಯಪ್ರದೇಶದ ನಿಯಮಾವಲದ ಒಂದು ಆಶ್ರಮ ನಡೆಸ ಅಸಾರ್ಥ ಯಾಕೆ ಹೇಳಿಕತ್ತೀನಿ ಅಂದ್ರೆ ಎಷ್ಟರ ಶಿಕ್ಷಣ ಇದ್ರ ಹಿಂದಿರೋ ಇದು ಏನ್ರಿ ಭಾವನ ಏನದ ಉದ್ದೇಶ ಏನದ ಇದ್ರ ಹಿಂದೆ ಅಂದ ಒಂದು ಉದ್ದೇಶದ ಏನು ಅಂದ್ರ ನಮ್ಮ ಸುಖಕ್ಕಾಗಿ ಒಂದೇನಂದ್ರೆ ವಸ್ತುಗಳೇ ನಮ್ಮ ಸುಖದ ಸಾಧನೆ ಮನೆಯೊಳಗೆ ಅದಿರ್ಬೇಕು ಇದಿರ್ಬೇಕು ಅದರೊಳಗೆ ಇವತ್ತು ನಾವು ನೋಡ್ತೀವಿ ಇಂಟೀರಿಯರ್ ಡೆಕೋರೇಷನ್ ಡಿಪ್ಲೊಮಾ ಅಂತ
ಲಕ್ಷಾಂತರ ಸಾಮಾನ್ಯ ತನ್ನ ಮನೆ ಒಳಗೆ ಎಲ್ಲೇ ಇರಬೇಕು ಅನ್ನೋದನ್ನು ಸುಳ್ಳು ನಮ್ಮನ್ನು ಮೋಸ ಮಾಡ್ತಾರೆ. ಮನ್ ತುಂಬಾ ಸಾಮಾನು ತುಂಬಿಟ್ಟು ನಮ್ಗೊಂದು ವಸ್ತು ಬೇಕು, ಸುಖ ಅರುಳಿರೋದನ್ನು ತಿಳ್ಕೊಂಡ್ಬಿಟ್ಟು ವಸ್ತು ಇಲ್ಲದೆ ಅಂದ್ರೆ ವಸ್ತು ಏನು ಫೋಕಸ್ ಕೊಡ್ತಾರೆ ಅಂಗಡಿಯಾಗ, ಆ ವಸ್ತುವಿಗೆ ಏನ್ ಬೇಕು ದುಡ್ಡು ಬೇಕು, ಅಂತ ದುಡ್ಡು ಹೆಂಗ್ ಸಿಗೋದು, ಆ ದುಡ್ಡಿಗೆ ಶಿಕ್ಷಣದ ಸಾಧನ ನಾವು ನೋಡ್ತೀವಿ. ಒಬ್ಬೊಬ್ಬರಿಗೆ 2 ಲಕ್ಷ 3 ಲಕ್ಷ ರೂಪಾಯಿ ತಿಂಗಳಿಗೆ ಪಗಾರ ಸಂಬಳ, ನೀವು ಪ್ಯಾಕೇಜ್ ಹಾಕ್ರಿ ನಮ್ಗೆ 45 ಲಕ್ಷ ರೂಪಾಯಿ ಪ್ಯಾಕೇಜ್ ಅದ ಅಂತ ನೋಡಿ ನಾ ಡಾಕ್ಟರ್ ಮಾಡೋಣ. ಈಗ ಸಾಫ್ಟ್ವೇರ್ ಇಂಜಿನಿಯರ್ಗಳು ಎಂತೆಂತ ಸಂಬಳ ಏನ್ ಮಾಡ್ತಿದ್ದಾರೆ, ಕಷ್ಟ ಹೇಗೆ ಇಬ್ಬರು ಮಕ್ಕಳು ಏನಾಗಿಬಿಟ್ಟದ ನಮ್ಗೆ ಅದನ್ನು ಹೆಂಗ್ ಪಡ್ಕೋಬೇಕು ನಾವು ಶಿಕ್ಷಣ ಸಾಧನ. ಇಷ್ಟೊಂದು ನಾವು ಶಿಕ್ಷಣಕ್ಕೆ ಮೋಸ ಹೋಗಿ ಕಾರಣ ಏನು ಅಂದ್ರೆ ಇಷ್ಟೆಲ್ಲ ನಮ್ಮ ನಿತ್ಯ ಜೀವನಕ್ಕೆ ಬೇಕಾಗುವುದು ಶಿಕ್ಷಣ. ಒಬ್ಬ ಸಾಫ್ಟ್ವೇರ್ ಇಂಜಿನಿಯರ್ ಆದಾಮ ಪ್ರಪಂಚದಲ್ಲಿ ಎಲ್ಲ ವ್ಯವಹಾರ ನಡೆಸಲಿಕ್ಕೆ ಸಿಗ್ತದೆ, ಅವನ ತರ ನಡೆಸಲಿಕ್ಕೂ ಬರ್ಬೋದು. ನಾವು ಅವ್ನು ರಿಟೈರ್ ಆದ ಮುಂದೆ ಏನು ಉಪಯೋಗ ಮನ್ಯಾಗ, ಮತ್ತು ಏನಾದ್ರು ದುಡ್ಡು ಕಳಿಸೋ ಕೆಲಸ ಮಾಡ್ಬೋದು. 24 ತಾಸು ನಾವು ಕೆಲಸ ಮಾಡ್ತೀವಿ, ಅದ್ರ ನಮಗಿಲ್ಲ ರಾತ್ರಿ ನಮಗಿಲ್ಲ, ನಮ್ ಕರ್ಮದಲ್ಲಿ ವಿಶ್ವಾಸದ ಕರ್ಮದಿಂದ ನಾನು ಕರ್ಮ ಮಾಡಿ ದುಡ್ಡು ಗಳಿ ಸುಖಿಯ. ಮತ್ತಿವತ್ ಏನಾದ್ರ ನಮ್ಗೆ ಯಾವ ವಿಷಯದಲ್ಲಿ ಶ್ರದ್ಧ ಆಗುವುದಿಲ್ಲ, ಶ್ರದ್ಧೆಯಿಂದ ಪರಮಾರ್ಥ ಶ್ರದ್ಧಾವಾನ್ ಲಭತೆ ಜ್ಞಾನ. ನಮಗಿವತ್ ಯಾವ್ದ್ರೊಳಗೂ ಶ್ರದ್ಧ ಇಲ್ಲ, ಯಾವ್ದ್ರಾಗದಲ್ಲಿ ಒಂದೇ ಒಂದ್ರಾಗದ ದುಡ್ಡಿನ ಶ್ರದ್ಧ, ದುಡ್ಡಿನಿಂದ ನಾವು ಸುಖಿಯಾಗ್ತೀನಿ ಅಂತ ಅನ್ನಿಸ್ತದನೋ ಅಷ್ಟು ಈ ಪ್ರಪಂಚದಿಂದ ಅಥವಾ ಪರಮಾರ್ಥದಿಂದ ಸುಖಿಯಾಗ್ತೀನಿ ಅಂತ ನಾಮಸ್ಮರಣೆಯಿಂದ ಉಪಾಸನೆಯಿಂದ. ಇದ ನಮ್ಮ ಭಾರತೀಯ ಸಂಸ್ಕೃತಿ ಬಹಳ ದೊಡ್ಡದಾಗಿರ್ತಕ್ಕಂತ ಶ್ಲೋಕ ಅಂತೀಗ. ಹಿಂಗಾಗಿ ಯಾರು ಜೀವನದೊಂದು ಸುಖ ಇಲ್ಲ ಶಾಂತಿ ಇಲ್ಲ ಸಮಾಧಾನ ಏನ್ ಮಾಡ್ಬೇಕು ನಾವು? ನಿಜವಾಗಿಯೂ ನಮ್ಮ ಜೀವನದೊಳಗೆ ಸಮಾಧಾನ ಬೇಕು ಅಂದರೆ ಯಾವ ರೀತಿಯಾಗಿ ನಮ್ಗೆ ಏನಾದ್ರೂ ಒಂದು ಗತಿ ಬೇಕಾದ ಸಂಗೀತ ಕಲಿಬೇಕಾದ್ರೆ ನಾವು ದೊಡ್ಡದೊಂದು ಸಂಗೀತಗಾರರನ್ನು ಹತ್ತಿ, ಅಥವಾ ನಾವು ಚಿತ್ರಕಲೆಯನ್ನು ಕಲಿಬೇಕಾದ್ರೆ ಅರ್ಥವರ್ಗನ್ನು. ನಮ್ಗೆ ಯಾವ ವಿದ್ಯಾ ಬೇಕೋ ಆ ವಿದ್ಯಾವಂತರನ್ನು ಹತ್ತಿ ಹೆಂಗು ಹಂಗೆ ನಮ್ಗೆ ಏನ್ ಬೇಕಾಗಿದೆ ಅಂದ್ರೆ ಮಹಾರಾಜರಿಗೆ ಒಬ್ರು ಬಂದ ಹೇಳಿದ್ರು ಮಹಾರಾಜ ಪ್ರಪಂಚ ನಮ್ಮ ಮನೆ ಒಳಗೆ ಎಲ್ಲ ಅನುಕೂಲ, ನಾವು ಗಂಡ ಹೆಂಡತಿ ಮಕ್ಕಳು ಸೊಸೆಂದ್ರು ಮೊಮ್ಮಕ್ಕಳು ದುಡ್ಡು ಬೆಳ್ಳಿ ಬಂಗಾರ ಬಂಗಾರದ ಚಿನ್ನ ಎಲ್ಲಾನು ಅನುಕೂಲದ, ಆದ್ರೂ ಸಮಾಧಾನ ಇಲ್ಲ. ನಾವು ದಾವಣಗೆರೆ ಒಬ್ಬರು ಮನೆಗೆ ಹೋಗಿದ್ವಿ, ಅವ್ರು ಕರ್ಕೊಂಡು ಹೋಗಿದ್ರು ನಮ್ಮನ್ನ ದೊಡ್ಡ ಕುಟುಂಬ 4-5 ಮಂದಿ ಅಂತ ಬಂದ್ರು, ಅಷ್ಟು ಹೆಂಡತಿ ಮಕ್ಕಳು ದೊಡ್ಡ ಮನೆ ಅದ್ಮ್ಯಾಲ ಅಷ್ಟದ ಮ್ಯಾಲ ಎಲ್ಲರೂ ಗಂಡ ಹೆಂಡತಿ ಮಕ್ಕಳು ಇರ್ತಿದ್ರು, ಯಾರು ಬಂದು ತಮ್ಮ ತಮ್ಮ ಮನ್ಯಾಗ ಅಡಿಗೆ ಮಾಡ್ತಿದ್ರು, ಅವ್ರು ಗ್ಯಾಸ್ ಇತ್ತು ಅಲ್ಲಿ ಹೋಗಿ ಯಾವಾಗ ಬೇಕು ಅವ್ರು ಊಟ ಮಾಡುದು, ಯಾವಾಗ ಬೇಕಲ್ಲಿ ಉಪಹಾರ ಮಾಡುದು, ಮತ್ ಬಂದು ತಮ್ಮ ಮನ್ಯಾಗ ಆ ಯಜಮಾನ ನಮ್ಮನ್ನು ಕರ್ಕೊಂಡು ಹೋಗಿದ್ರು ಬನ್ನಿ ಕೂಡ ಬೇರೆನೇ ಕಲರ್ ಆಕೈದು ಅಂಗಡಿ ಅಲ್ಲ ದೊಡ್ಡ 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 ಅಂಗಡಿ ಅವ್ರ ಪಾದ ಪೂಜೆ ಗೀತ ಪೂಜೆ ಏನೇನೋ ಮಾಡಿದ್ರು, ಆಮೇಲೆ ಮತ್ತೆ ಅಲ್ಲಿಂದ ಎಲ್ಲಾದ್ರೂ ಪ್ರಸಾದ ಪಟ್ವಿ. ಅವಾಗ ನಾನು ನೋಡಿದ ಹೆಣ್ಮಕ್ಳು ಎಲ್ಲಾರು ಏನಾದ್ರು ಬರ್ಲಾರದಷ್ಟು ಚಿಂದ 2 ಕೆಜಿ 3 ಕೆಜಿ 4 ಕೆಜಿ ಚಿನ್ನ, ಅವ್ರ ಡ್ರೆಸ್ ಏನು ಅವ್ರ ಸೀರೆ ಏನು ಅದ್ರ ಬಂದ ಕೂಡಲೇ ಅವ್ರು ಗಾಡಿಯಾಗ ಕೂತೆ ಅವ್ರ
ಅಥವಾ ಹೇಳಿರ್ಬೋದು, ನೀವು ಒಳಗೆ ಇದ್ದಾರೆ ಇವ್ರು ಒಬ್ಬರಿಗೂ ಸಮಾಧಾನ ಇಲ್ಲ. ಒಬ್ಬನಿಗೆ ಒಬ್ಬರು ಒಬ್ಬಾಕಿ ಗಂಡ ಅವಕ್ಕಿಗೆ ಏನಾದ್ರು ತಂದು ಕೊಟ್ಟು ಪೂಜೆ ಉಳಿದು ನಾಲ್ಕು ಮಂದಿ ಹೆಣ್ಮಕ್ಳು ತಲೆ ಶುರುವಾಗ್ತು ನೋಡಿ ಅವ್ರ ನೆಕ್ಲೆಸ್ ತಂದು ನೀವೇನ್ ಮಾಡಂಗಿಲ್ಲ ಬಿಡಂಗಿಲ್ಲ. ಮಹಾರಾಜ್ ಹೇಳಿದ್ರು ಮನೆಯೊಳಗೆ ಎಂತ ಅದು ಸಮಾಧಾನ ಇದೆ. ಮಹಾರಾಜ್ ಏನಂದ್ರು ಅಂದ್ರೆ ಸಮಾಧಾನ ಹೊರಗಿನ ಜಗತ್ತಿನ ಇಲ್ಲೇ ಇಲ್ಲ ಅಂತೆ. ಈ ಜಗತ್ತಲ್ಲಿ ಪ್ರಪಂಚದ ಯಾವುದೇ ವಸ್ತು ವ್ಯಕ್ತಿ ಮತ್ತು ಪರಿಸ್ಥಿತಿ ಸಮಾಧಾನ ತಗೊಂಡಿದೆಯಲ್ಲ, ಸಮಾಧಾನ ಇದೆ ಒಳಗೆ ರಾಮ ಹೊಸದಾಗಿ ಸಮಾಧಾನ ನಿರ್ಮಾಣ ಮಾಡ್ಕೋಬೇಕು. ಇವತ್ತು ಸದ್ಯ ನಮ್ಮ ಮನಸ್ಸನ್ನು ಅದು ದುರುಪಯೋಗಿ ಮನಸ್ಸದ ಸದುಪಯೋಗಿ ಇಲ್ಲ. ಅದ್ರಲ್ಲಿ ಬರೇ ಪ್ರಪಂಚ ತುಂಬಿದೆ, ಬರೇ ವ್ಯವಹಾರ ಪ್ರಪಂಚ, ದುಡ್ಡು ಮನಿ ಮಾರು ಹೆಂಡತಿ ಮಕ್ಕಳು ನಮ್ಮ ಮನಸ್ಸಿನ ಅದ ತುಂಬಿದೆ. ಅದೇನಾಗ್ಬೇಕು? ಮೈಂಡ್ ಟು ಸೂಪರ್ ಮೈಂಡ್ ರೆವಲ್ಯೂಷನ್ ಆಗ್ಬೇಕು. ಹೊಸ ಮನಸ್ಸೇ ಅಲ್ಲ ಸಮಾಧಾನ ಹಿಂದಕ್ಕೆ ಬರುವಂತಹ ಒಂದು ಮನಸ್ಸೇ ಅಲ್ಲ. ನೀವು ಪರಿಸ್ಥಿತಿ ಸುಧಾರಿಸಲು ಸುಖಿ ಹಾಗೂ ಉಪದ್ವ್ಯಾಪದ ಬೀಳದೆ ಎಲ್ಲ ಸಾಧು ಸಂತೋಷಗಳು ಇಂತ ಹೇಳ್ತಾರೆ. ಪರಿಸ್ಥಿತಿ ನಿಮ್ ಕೈಯಾಗಿಲ್ಲ, ನಿಮ್ಮ ಅದ್ರ ಮ್ಯಾಲ ನಿಮ್ದು ಏನು ಹಕ್ಕಿಲ್ಲ. ನಾವು ಅದ್ ಹೆಂಗ ಬೇಕಂಗ್ ಪಡ್ಕೊಂಡು ನಮ್ಗೆ ಹೆಂಗ ಬೇಕಂಗ್ ನಾವು ಸುಖಿ ಆಗ್ತೀವಿ ಇದ್ ನಮ್ ಬ್ರಹ್ಮ. ಆ ಪರಿಸ್ಥಿತಿ ಒಳಗ್ ಕೈ ಹಾಕೋದು ಬಹಳ ಅರ್ಥ ಇಲ್ಲ. ಮೊದ್ಲಿಂದ ಏನು ಅಂದ್ರೆ ನಾವು ಬಟ್ಟೆಯಾಗಿದ್ದಾಗ ಏನಾಗ್ಬೇಕು ಅನ್ನೋದು ನಿಶ್ಚಿತ ಆಗಿದೆ. ಹುಟ್ಟಿ ಬಂದ್ವಿ, ತಂದೆ ತಾಯಿ ಯಾರನ್ನೋದ್ರಿಂದ ಮಾಮ ಯಾರು ಕಾಕ ಯಾರು ಅಣ್ಣ ತಂದು ಮಾತಾಡ್ದಂಗೆ ನಿಶ್ಚಿತ ಆಗಿದೆ. ಅದು ಬಂದ್ ಮಾಡ್ಲಿಕ್ಕೆ ಬರಂಗಿ. ಆಮೇಲೆ ಮೂರನೇದ್ದು ಏನು ಅಂದ್ರೆ ಮೃತ್ಯು ಸಾವು. ಎಲ್ಲಿ ಆಗ್ಬೇಕು ಹೆಂಗಾಗ್ಬೇಕು ನಿಶ್ಚಿತ. ನಾವೆಂತ ಬಂದಿಲ್ಲ ಒಂದು ಹೋಗೋದೇ. ಮಹಾಭಾರತದಲ್ಲಿ ಒಂದು ಪ್ರಸಂಗ ಬರ್ತದೆ, ಯಕ್ಷ ಧರ್ಮರಾಜ ಅಂತ ಕೇಳ್ತಾರ ಯುಧಿಷ್ಠಿರ್ ಕಿಮ ಆಶ್ಚರ್ಯ ಈ ಜಗತ್ತಿನೊಳಗೆ ಆಶ್ಚರ್ಯವಾದದ್ದು ಏನ? ಆವಾಗ ಧರ್ಮರಾಜ ಹೇಳ್ತಾರ ಅಹನ್ಯಾನೆ ಅಹನ್ಯಾನಿ ಗಚ್ಚಂತಿ ಭೂತಾನಿ ಯಮ ಮಂದಿರ ಶೇಷ ಸ್ಥಿರತ್ವಿಚ್ಛಂತಿ ಕಿಮಾ ಇಚ್ಛಂತೆ ಮಂತ್ರ. ಪ್ರತಿ ದಿವಸ ಅನೇಕ ಸಾಯೋದು ನೋಡ್ತೀವಿ. ಎಷ್ಟೋ ಮಂದಿನ ಕಳಿಸಿ ಬರ್ಲಿಕ್ಕೆ ಹೋಗಿರ್ತೀವಿ ನಾವಂತೂ ಒಂದು 50-60 ಮಂದಿನ ಕಳಿಸಿ ಸುಟ್ಟು ಹುಬ್ಬಳ್ಳಿ ಧಾರವಾಡ ಎಲ್ಲರೂ ತಿಳ್ಕೊಂಡು ಕೂಡ ನಮ್ಗೆ ಫೋನ್ ಮಾಡ್ತಾರೆ. ಮತ್ತೆ ನಾವು ಹೋಗಿರ್ತೀವಿ ಸ್ಮಶಾನ ನಮ್ಮ ಆಶ್ರಮದಾಗ ಒಂದು 35-40 ಮಂದಿ ಹೋಗ್ಯಾರ 40-50 ವರ್ಷದ. ನಮ್ಮ ಆಶ್ರಮದಲ್ಲಿ ಯಾರು ತಿಳ್ಕೊಂಡು ಕೂಡಿನ ಸ್ವಲ್ಪ ಕೆಳಕೊಂಡು ಬರ್ತೀವಿ, ದರ್ಭ ಹಾಕ್ತೀವಿ, ಅದನ್ನ ಮಲಗಿಸ್ತೀವಿ, ಮದ್ದಿಂದ ಕುಟ್ಕೊಂಡು ವಿಷ್ಣು ಸಹಸ್ರನಾಮ ಭಗವದ್ಗೀತೆ 15 ಅಧ್ಯಾಯ ರಾಮಲಕ್ಷ ಹನುಮಾನ್ ಚಾಲೀಸ ಅಂದು ಆಮೇಲೆ ಶ್ರೀರಾಮ ರಾಮ ಜಯರಾಮ ಅಂತ ಸ್ವಲ್ಪ. ಯಾರಾದ್ರೂ ಹೊರಗಿಂದ ಬಂದ್ರೆ ಅವ್ರಿಗೆ ಈ ಆಶ್ರಮದೊಳಗೆ ಏನೋ ಒಂದು ಇಂಥ ಪ್ರಸಂಗ ಆಗಿದೆ ಅಂತ ಯಾರಿಗೂ ಕಲ್ಪನೆ ಮಾಡಿಕೊಳ್ಳಿ ಅಳುವುದು ಕಲಿಯುವಂತ ಆಗುವುದೇ. ನಾವೇನ ಸತ್ತವ ಸರ್ವೈವಲ್ ನೋಡ್ರಿ, ನಮ್ ಸರ್ವೈವಲ್ ನೀವು ಹೋದವ್ರು ಹೋದ್ರೆ ಮುಂದೆ ನಮ್ ಗತಿಗೆ ಏನು ಅಂತ ಹೇಳ್ತೀವಿ. ಯಾರಾದ್ರೂ ನೀವು ಪಾಪ ನಮ್ ಸರ್ವಾಗಿ ಆಯುಷ್ಯದ ಕಷ್ಟಪಟ್ಟ್ರಿ, ದುಡಿದ್ರಿ, ತಂದು ಹಾಕಿದ್ರಿ, ಉಳಿಸಿದ್ರಿ, ತಿಳಿಸಿದ್ರಿ, ಪಾಪ ನೀವು ನಮ್ದಕ್ಕೆ ಹೋದ್ರು ಸ್ವರ್ಗಕ್ಕೆ ಹೋದ್ರು ಭಗವಂತನ ಒಳ್ಳೆಯ ಸದ್ಗತಿ ಕೊಡಿ, ಭಗವಂತನ ಒಂದು ಉದ್ಧಾರ ಮಾಡಿ ಅಂತ ಯಾರು ಹೇಳ್ತಾರೆ? ಎಲ್ಲ ಸ್ವಾರ್ಥಮಯ ಪ್ರಪಂಚ. ಬಾಕಿ ಗಂಡ ಹೆಂಡತಿ ಬಹಳ ಬಿಡ್ತು ಒಬ್ಬರು ಗಂಡ ತೀರ್ಕೊಂಡ ಅಂದ್ರೇನು ಬಹಳ ಸಣ್ಣ ಬಯಸಿತ್ತು. ಆಕೆ ಒಂದು ಎದಿ ಮ್ಯಾಲ ತಲೆ ಗಟ್ಟಿ ಗಟ್ಟಿ ಹೇಳ್ತಿತ್ತು ಮುಂದ ನಾ ಏನ್ ಮಾಡ್ಲಿ, ನಾ ಎಲ್ಲಿ ಹೋಗ್ಲಿ, ನಾ ಎಲ್ಲಿರ್ಲಿ, ಮುಂದ ನಾ ಏನ್ ಮಾಡ್ಲಿ, ನನಗೆ ಯಾರು ಸುಖ ಕೊಡೋದಿಲ್ಲ, ನನಗೆ ಯಾರು ಚಿಂತಿ ನೋಡಲು ಚಿಂತಿ ಮಾಡಲು ಕೊನೆಗೆ ಕರ್ಕೊಂಡು ಹೋಗ್ತಾರ ನೋಡು
ಯಾರಾದ್ರೂ ಕರ್ಕೊಂಡು ಹೋಗುವುದನ್ನ ಮುಂದೆ ಈ ದೇಹ ಏನದನ್ನು ಬಿದ್ದು ಹೋಗುವಂತ ಇಲ್ಲಿರುವುದು ಸುಮ್ಮನೆ, ಅಲ್ಲಿರುವುದು ನಮ್ಮ ಮನೆ, ಅದನ್ನು ನಾವು ಛಂದ ಮಾಡಿಕೊಳ್ಳಿ ಪ್ರಯತ್ನ ಮಾಡಬೇಕು. ಇದನ್ನ ಯಾಕೆ ಛಂದ ಮಾಡಿದ್ರು ಒಂದೇ ಒಂದಿಸ್ಬಿಟ್ಟು ಅದಕ್ಕೂ ಕರ್ಕೊಂಡು ಹೋಗು ಪಾಡಿ ಬರ್ತದೆ. ಇದನ್ನ ಸಲುವಾಗಿ ಆಯುಷ್ ಹಾಕಿದ್ರು ನಾವು ಅಲ್ಲೇನು ಮನೆಯಲ್ಲೋ ಅದನ್ನ ಛಂದ ಮಾಡಬೇಕು ಅಂದ್ರೆ ನಾಮಸ್ಮರಣೆ ಮಾಡಬೇಕು, ಉಪಾಸನೆ ಮಾಡಬೇಕು, ಭಗವಂತನ ಭಕ್ತಿ ಮಾಡಬೇಕು, ಸದ್ಗುರುಗಳಿಗೆ ಶರಣು ಹೋಗ್ಬೇಕು ಅಂದ್ರೆ ಅಲ್ಲಿ ಮನೆ ಛಂದ ಆಗ್ತದೆ. ಅದು ಅದೇನದ ಅಂದ್ರೆ ಶಾಶ್ವತ ಮನೆಯ. ಇಲ್ಲಿರುವುದು ಸುಮ್ಮನೆ ಬಾಡಿಗೆ ಮನೆ. ಎಷ್ಟೋ ಮಂದಿ ಅಂತಾರೆ ಹೇಳ್ರಿ ನಾವು ಬಾಡಿಗೆ ಮನೆ ಆಗಿದ್ದೀನಿ ಸಾಕಾಗಿಲ್ಲ ಸ್ವಂತ ಮನೆ ಮಾಡ್ಕೋಬೇಕಂತ ಮಾಡಿವಿ. ಮತ್ತೆ ಇದೇ ಬಾಡಿಗೆ ಮನೆ ಅಂದ್ರೆ ಭಗವಂತ ಇಷ್ಟು ವಿಶ್ವಸ್ತರಾಗಿ ಅಂದ್ಕೊಳ್ತಾರ. ಎಲ್ಲಿ ಸಾವು ಬರ್ತದ, ಎಲ್ಲಿ ಹೆಂಗ ಬರ್ತದ ನಿಶ್ಚಿತ. ಮತ್ತು ಈ ದೇಹವನ್ನ ಈ ದೇಹದಲ್ಲಿ ಇದ್ಕೊಂಡು ನಮ್ಗೆ ಎಷ್ಟು ಸಮಯ ಇರಬೇಕು ಕಾಲ ನಿಶ್ಚಿತ. ಸಮಯ ನಮ್ಗೆ ಏನಿಸ್ತದ ಕ್ಯಾಲೆಂಡರ್ ಡೇಟ್ ಪ್ರಕಾರವಾಗಿ ನಾವು ಏನ್ ಮಾಡ್ತೀವಿ ವಯಸ್ಸನ್ನ ಎಣಿಸ್ತಿರ್ತೀವಿ. ನಾಳೆ 25ನೇ ತಾರೀಕಿಗೆ ನನಗೆ ಇಷ್ಟ ಆಗ್ತದೆ ಅಂತಾರೆ ಶಾಸ್ತ್ರ. ಏನ್ ಮಾಡ್ತಾರ ಅಂದ್ರೆ ಶ್ವಾಸೋಚ್ಛ್ವಾಸದ ಸಂಖ್ಯೆ ಮೇಲೆ ವಯಸ್ಸು ಹೇಳ್ತಾರೆ. ಒಂದ್ ತಾಸಿಗೆ ಮನುಷ್ಯ 900 ಶ್ವಾಸೋಚ್ಛ್ವಾಸ. ಅದಕ್ಕೆ ಅನುಸಾರವಾಗಿ ಒಂದ್ ದಿವಸಕ್ಕೆ 21,600 ಆಗ್ತದೆ. ಆದ್ರಿಂದ ಶಾಸ್ತ್ರದಲ್ಲಿ ಹೇಳ್ತಾರೆ ಸಾಧು ಸಂತರ ಹೇಳ್ತಾರೆ ಏನು ದಿನ 21,600 ನಾಮಸ್ಮರಣೆ ಮಾಡಿ ಅಂದ್ರೆ ಒಂದೊಂದು ಶ್ವಾಸಕ್ಕೆ ಒಂದು ನಾಮಸ್ಮರಣೆ ಮಾಡಿ. ಆಮೇಲೆ ಮುಂದಿದ್ದು ಯಾವುದು ಅಂದ್ರೆ ಆಯುಷ್ಯ ನಿಶ್ಚಿತದು. ಈ ದೇಹಕ್ಕೆ ಒದಗಿ ಬರ್ತಕ್ಕಂತ ಸುಖ ದುಃಖ ನಿಶ್ಚಿತವ ಯಾರು ಬಂದು ಮಾಡಿಕೊಂಡೆ. ಇವತ್ ಸದ್ಯ ನಮ್ ಪರಿಸ್ಥಿತಿ ಹೆಂಗದ ಅಂದ್ರೆ ನಮ್ದು ಲಿವರ್ ಏನದನು 80% ಡ್ಯಾಮೇಜ್ ಅದ 20% ಆಪರೇಷನ್ ಹಾರ್ಟ್ ಆಪರೇಷನ್ ಆಗಿದೆ. ಅನೇಕ ಪ್ರಕಾರದ ಮೊಣಕಾಲು ನೋವದ ಇದು ಮಸಲ್ ಸ್ಟೇರ್ ಆಗಿದೆ ಇತ್ತ ಮಸಲ್ ಸ್ಟೇರ್ ಆಗಿದೆ ಶುಗರ್ ಅದ ಬಿ ಪಿ ಅದ. ನಾವು ಒಂದು ಸರ್ ಕುತ್ಕೊಂಡಾಗ ಹಂಗ ಅನಿಸ್ತು ನಾವು ತಿಳ್ಕೊತಾಗಿದ್ದ ಇವತ್ತಿನ ತನಕ ನನಗೆ ಎಷ್ಟು ಕಾಯಿಲೆ ಆಗ್ಯಾವ ಎಷ್ಟು ಆಕ್ಸಿಡೆಂಟ್ ಆಗ್ಯಾವ ಎಷ್ಟು ಅಪಘಾತ ಆಗ್ಯಾವ ಲೆಕ್ಕ ಹಾಕಿದ್ರೆ ಸುಮಾರು ಒಂದು 60 ಆಗ್ಯಾವ. ಇನ್ನು ನಮ್ದು ಆಯುಷ್ಯ ಅದ ಅಂತ ಭಗವಂತ ಎಲ್ಲಾ ವಿಷ್ಣು ಬರ್ತಾರೆ. 5-8 ಆಗಾದ 8-10 ನಾವು ಹಿಂಗಾಗಿ ನಮ್ಗೆ ಈ ಸದ್ಯ ಆಹಾರ ಏನು ಅಂದ್ರೆ ಒಂದಿಷ್ಟು ವೆಜಿಟೇಬಲ್ ಸಲಾಡ್ ಕೊಡ್ತೀನಿ ತರಕಾರಿ ಆಮೇಲೆ ಒಂದು 1/2 ಚಪಾತಿ 6 ತಿಂಗಳ ಡಾಕ್ಟರ್ ಹೇಳ ಇಷ್ಟ ತಗೋಬೇಕು ದೇಹದ ಮಾಡಿ ಅರ್ಥಾರ್ಥ ಏನು ಅಂದ್ರೆ ಸುಖ ದುಃಖ ದುಡ್ಡು ಬೆಳ್ಳಿ ಬಂಗಾರ ವಸ್ತು ಒಡವಿ ಹೊಲ ಮನಿ ಆಸ್ತಿ ಪಾಸ್ತಿ ಹೆಂಡತಿ ಮಕ್ಕಳು ಎಲ್ಲ ನಮ್ಮ ಪ್ರಾರಂಭ. ಆಮೇಲೆ ಕೊನೆಯದು ಯಾವುದು ಅಂದ್ರೆ ಮೆದುಳು. ಭಗವಂತ ಹುಟ್ಟುವಾಗನ ನಮ್ಮ ಮೆದುಳು ಎಷ್ಟು ವ್ಯಾಟೇಜ್ ಇರಬೇಕು ಅನ್ನೋ ಒಂದು ನಿರ್ಣಯ ನಾನು ಕಳಿಸ್ಬಿಟ್ಟ. ಮಕ್ಕಳು ಶಾಣ ಜಾಣರಿಲ್ಲ ಅಂತ ತಿಳ್ಕೊಂಡು ನೀವು 10 ಟ್ಯೂಷನ್ ಹಚ್ಚಿದ್ರು ಅವರೇನು ಐನ್ಸ್ಟೈನ್ ನ್ಯೂಟನ್ ಆಗುದಿಲ್ಲ. ಅಂತಹ ಪ್ರಾರಂಭನ ಎಷ್ಟೋ ಮಂದಿ ನನ್ನ ಕಡೆ ತಮ್ಮ ಮೆಂಟಲಿ ರಿಟೈರ್ಡ್ ಮಕ್ಕಳು ತಗೊಂಡ್ಬರ್ತಾರೆ. ಆದ್ರೆ ಏನ್ ಮಾಡ್ಬೇಕು ಸಲ ನಾವು 10 ಲಕ್ಷ ರೂಪಾಯಿ ಖರ್ಚು ಮಾಡಿ ನಾನು ಏನು ಮಾಡುವ ಅವಶ್ಯಕತೆ ಆ ಮಗುವನ್ನು ಮುಂದಿಟ್ಟುಕೊಂಡು ನಿಮಗೆ ಸಮಾಧಾನ ಇಲ್ಲಿ ಬರಬೇಕು. ಅದನ್ನ ಆ ದೇಹವನ್ನು ಸಂರಕ್ಷಣೆ ಮಾಡಿಕೊಂಡು ನೀವು ಸಮಾಧಾನ ಇರಲಿ ಬರ್ಬೇಕು. ಮಗನ ಶಾಣ ಜಾನ ಮಾಡುವ ಸುಧಾರಿಸಿಕೊಂಡು ನಾವು ಎಲ್ಲಾ ರೀತಿ ಅಡ್ಡಾಡುವಂತಾಗಲಿ ಆಮೇಲೆ ಅವರಿಂದ ನಮ್ಗೆ ಸುಖ ಆಗ್ತದೆ ಇರ್ತದ ಮಾತು.
ಯಾವುದೋ ಜನ್ಮದ ಋಣಾನುಬಂಧ ಅದು. ನಾವೆಲ್ಲರೂ ಒಂದು ಕುಟುಂಬದಲ್ಲಿ ತಂದೆ ತಾಯಿ ಮಕ್ಕಳಾಗಿ ಹುಟ್ಟಿ ಬರ್ತೀವೋ ಅದು ಯಾವ್ಯಾವುದೋ ಜನ್ಮದ ಋಣಾನುಬಂಧ. ಈ ಜನ್ಮದ ಹುಟ್ಟೆಗೆ ನಾವು ಮುಂದಿನ ಜನ್ಮ ಮಾತಾಡುವುದೇ ಋಣ. ಇದೊಂದು ನಾ ಯಾಕೆ ನಾವೇನಂತೀರೋ ನಮ್ಮ ಪ್ರಪಂಚದೊಳಗೆ ನಾವು ಇದನ್ನು ಸ್ವೀಕಾರ ಮಾಡಿಕೊಂಡೇ ಇರಬೇಕು. ನಾವು ಇನ್ನೊಬ್ಬರ ಕಡೆ ನೋಡುವಾಗ ನಾವು ನಮ್ಮ ಪ್ರಪಂಚವನ್ನು ಅವರಂತ ಮಾಡಬೇಕು ಅನ್ನೋ ಪ್ರಯತ್ನ ಮಾಡಿದ್ರು. ನಮ್ಮ ನಮ್ಮ ದೇಶ ಎಂಥ ಮನೆಯನ್ನು ಅದರೊಳಗೆ ಸಮಾಧಾನ, ನಮ್ಮ ಆರ್ಥಿಕ ಅನುಕೂಲತೆ ಎಂಟನ್ನು ಅದರೊಳಗೆ ಸಮಾಧಾನ. ಒಬಾಮ ಹೆಬ್ಬಳ್ಳಿಯಿಂದ ಅಥವಾ ಹುಬ್ಬಳ್ಳಿಯಿಂದ ಬೆಂಗಳೂರು ಹೋಗುವಾಗ ಮಂಡ್ಯದ ಬೆಳಿಗ್ಗೆ 6 ಗಂಟೆ ಟ್ರೈನ್ ಇಂಟರ್ಸಿಟಿ ಅಂತ ಏನ್ ಟಿಕೆಟ್ ಒಳ್ಳೆ ಅಬ್ಬಿ ಕಟ್ಕೊಂಡು ನಾ ಬೆಂಗಳೂರಿಗೆ ಹೋಗಿ ಬಡಪಡ ಏನ್ ಮಾಡ್ತಾ ನಮ್ಮ ಕಡೆಗೆ ಅದು ಭಕ್ತಿ ಮಾಡ್ತಾರೆ ನೋಡಿ ಜೋಳದ ರೊಟ್ಟಿ. ಅಲ್ಲಿ ಬಡಪಡ ಜೋಳದ ರೊಟ್ಟಿ ಮಾಡಿ ಕೂದಿಟ್ಟು ಮುಖ ಮಾಡಿದ್ರು ಮಾಡಿ ದರ್ಜ ಕಟ್ಟಿಕೊಟ್ಟು ಅವ ತಗೊಂಡು ಟ್ರೈನ್ ಅಲ್ಲಿ 1:12 ಗಂಟೆಗೆ ಎಲ್ಲಾರು ದಬ್ಬಿ ತೆಗೆದು ಊಟ ಮಾಡಿ ಕಲ್ತ್ಕೊಂಡು ಇವನು ತನ್ನ ದಬ್ಬಿ ತೆಗೆದು ಊಟ ಮಾಡಿದ ಮಾಡಿ ಕಲ್ತು ದಬ್ಬಿ ತೆಗೆದ ಗುಣಕ ಬರ್ತೀರಿ. ಎದುರಿನ ಮನುಷ್ಯ ದಬ್ಬಿ ತೆಗೆದು ಊಟ ಮಾಡಬೇಕು ಅಂತ ದಬ್ಬಿ ತೆಗೆದು ಕೂಡ ಅದರ ಶ್ರೀಕಂಠ ಕೂಲೆ ನಿಮ್ಗೆ ಎಲ್ಲೆಲ್ಲೋ ಅವ್ನು ಗುಣಕ ಬರ್ತೀರಿ ಹೋಗ್ಬೋದು ತಿರುಗಿ ಮುಂದೆ ಆ ಡಬ್ಬೆ ಆಗಿ ನೋಡ್ತಾನೆ ಏನ್ ಉಪಯೋಗ. ಅವನ ಪ್ರಾರಂಭದ ಅವನಿಗೆ ಶ್ರೀಖಂಡ ಪೂರೈ ಅಂದ್ರೆ ನಮ್ಮ ಪ್ರಾರಂಭದ ನಮಗೆ ಉಂಟಾಗಲ್ರಿ. ಇದನ್ನ ನಾವು ಸಮಾಧಾನ ತಿನ್ಬೇಕೇನ್ರಿ? ಇನ್ನು ಆ ಟ್ರೈನ್ಗಾಗಿ ನಾವು ಕೈಯಾಗಿ ಕಸ್ಕೊಳಕ್ ಬರ್ತದ ಒಂಚೂರ ನಮಗೂ ಕೊಡ್ಬಾರ್ದು ಬರ್ತದೆ. ಮಹಾರಾಜ ಹೇಳ್ತಿದ್ರು ಬೇಕು ಬೇಕು ಅನ್ಸೋದು ಭಿಕಾರಿತನದ ಲಕ್ಷಣ, ಸಾಕು ಸಾಕು ಅನ್ಸೋದು ಕರೆ ಶ್ರೀಮಂತಿ ಲಕ್ಷಣ. ತುಕಾರಾಮ್ ಮಹಾರಾಜರಿಗೆ ತುಕಾರಾಮ್ ಮಹಾರಾಜರು ಅತ್ಯಂತ ಬಡವ ದಾರಿದ್ರ್ಯ ಅಂದ್ರೆ ಮೂರ್ತಿವಂತ ದಾರಿ ಮನೆಯೊಳಗೆ ಪಾಠನ ಕಳೆದೇ ದಿವಸ ಆದ್ರು ಆ ಮಕ್ಕಳಿಗೆ ಇಬ್ಬರು ಮಕ್ಕಳು ಮಕ್ಕಳಿಗೆ ಒಂದಿಷ್ಟು ಗಂಜಿ ಮಾಡಿ ಕೊಡ್ಬೇಕು ಅಂತ ಮನೆಯೊಳಗೆ ಏನಿಲ್ಲ ಅಂದ್ರೆ ಒಂದು ಮುಟ್ಟಿ ಇಟ್ಟಿರ್ತೇವೆ ಪಾಸ್ ಆಯ್ತು. ಅಂತ ಛತ್ರಪತಿ ಶಿವಾಜಿ ಅನ್ನಿಸ್ತು ಏನಾದ್ರೂ ನಾವು ಸ್ವಲ್ಪ ಕೊಡ್ಬೇಕು ಅವ್ರಿಗೆ. ಅವನೇನ್ ಮಾಡಿದ ಪದಾರ್ಥ ತುಂಬಿ ತುಂಬಿ ಮುತ್ತು ರತ್ನ ವಜ್ರ ವೈಡೂರ್ಯ ಬೆಳ್ಳಿ ಚಿನ್ನ ವಸ್ತ್ರ ಆಭೂಷಣ ತನ್ನ ಮಾತೃಕೆಯಲ್ಲಿ ಪಟ್ಟಿದ ತುಕಾರಾಮ್ ಮಹಾರಾಜ ಮನೆಯಾಗಿ ಇದ್ದಿದ್ದಿಲ್ಲ. 3 ಹತ್ತಿರ ಒಂದು ಗುಡ್ಡದ ಗುಡ್ಡದ ಮೇಲೆ ಹೋಗ್ಬಿಡ್ತಿದ್ರು. ಅವಾಗ ಅವ್ರು ಏನ್ ತಿಳಿದ್ರು ಮನೆಯೊಳಗೆ ಹಾಕಿ ಬಹಳ ಪ್ರಾಪಂಚಿಕ ಒಂದು ಪ್ರವೃತ್ತಿ ಹೇಳ್ಬಾರ. ಆ ಕೇಳಿದ್ರು ಜನ ಏನಿಲ್ಲ ಯಾರ ಛತ್ರಪತಿ ಶಿವಾಜಿ ಹಿಂಗೆಲ್ಲ ಹುಡುಗೋದೇ ಕಳಿಸ ಏನಾದ ಬ್ಯಾಂಕ್ ತೆಗೆದ್ ನೋಡಿದ್ರೆ ಬೆಳೆದಿಲ್ಲ. ಅಕ್ಕಿಗೆ ಆಶ್ಚರ್ಯ ಆಯ್ತು. ಅಕ್ಕಿ ಒಂದೆಲ್ಲ ತಗೊಂಡ್ಲು ಇವೆಲ್ಲ ನಮ್ಗ ಹೋಗ್ತದೆ ದುಡ್ಡು ತನ್ನ ಮೈ ಮ್ಯಾಲೂ ಹಾಕೊಂಡ್ಲು ಮಕ್ಕಳಿಗೂ ಹಾಕಿದ್ರು ಒಳ್ಳೆ ಆನಂದೊಳಗಿದ್ರು ಅಟ್ಟಿ ಕಂಡು ಬರ್ತು ಕಾಲ ಮಹಾರಾಜ ಪಾಂಡೂರ ಬಂದ್ ನೋಡಿದ್ರು ಗುರ್ಸಾರ ನಾನು ಹೇಳ್ತೀನಿ ಇದೆಲ್ಲ ಏನು ಶಿವಾಜಿ ಇವನ್ನೆಲ್ಲ ಹುಡುಗೋರೆ ಕಳಿಸ್ತೇ ಅವೆಲ್ಲ ಏನು ವಿಷ. ಇನ್ನು ನಮಗೆ ವಿಷ ಇದು ಅಂತ ನಮ್ಮ ಭಾರತದ ಭಾಗ್ಯ ಏನದ ಸಂಸ್ಕೃತಿಯ ಭಾಗ್ಯ ಏನದ ಅಂದ್ರೆ ಇಂಥವ್ ಎಲ್ಲೆಲ್ಲೋ ಒಬ್ಬೊಬ್ಬರು ಹುಟ್ಟುತ್ತಾರೆ ಅದ ಭಾರತ ಒಂದು ಸಂಸ್ಕೃತಿಯ ಭಾಗ್ಯ. ನಮ್ಮಂತ ಗಂಗಾನುಗೊಳ್ಳ ಮುಂಜಾನೆ ಎದ್ದ ಕೂಡಲೇ ಬೇಕು ಸುಳ್ಳನು ಅದು ಬೇಕು ಇದು ಬೇಕು ಅಂತ ಬೇಕು ಇಂಥ ಬೇಕು ಭಾರತದವ್ರು ಬೇಕು ಬೇಡ ಬೇಡ ಸಾಕಾಗದು ಸಾಕಾಗಿ ಅವ್ರು ಏನ್ ಮಾಡಿದ್ರೆ ಈಗ ಅಮೆರಿಕ ಫ್ರಾನ್ಸ್ ಜಪಾನ್ ಅಲ್ಲೂ ಶಿಕ್ಷಾ ಬೇಕು ಹೋಗ್ತಾರೆ ನೋಡಿ. ಇಲ್ಲಿಗಿನ ಸ್ವಲ್ಪ ಭಿಕ್ಷ ಹೆಚ್ಚಿಗೆ ಸಿಗ್ತದ ಅವರು ಭಿಕ್ಷುಕ ಇಲ್ಲಿ ಭಿಕ್ಷ ಬಟ್ಟು ಹಿಂಗಾಗಿ ಅಲ್ಲೇ ಭಿಕ್ಷ ಬೇಕು. ಅವಾಗ ತುಕಾರಾಮ್ ಮಹಾರಾಜ ಹೇಳಿದ್ರು ನಮ್ಗದು ವಿಷ. ಛತ್ರಪತಿ ಶಿವಾಜಿ ಹಿಂದೆ ನೋಡ್ಲಿಕ್ಕೆ ನಾವು ಪ್ರತಿಕ್ರಿಯೆ ಆಗಿದ್ರು. ಮಹಾರಾಜನೊಬ್ಬರು ಕೇಳಿದ್ರು ಮಹಾರಾಜ್ ಪರಮಾರ್ಥವನ್ನು ಒಂದ ಶಬ್ದ ಆಗಿಡ್ ಮಹಾರಾಜರು ಪ್ರತಿಕ್ರಿಯೆ ರೆಸ್ಪಾನ್ಸ್ ಪ್ರತಿಯೊಂದು ಪರಿಸ್ಥಿತಿಯೊಳಗಿಂದ ರೆಸ್ಪಾನ್ಸ್ ಏನದ ಅನ್ನೋದನ್ನು ನೋಡಿದ್ರೆ
ನಿಮ್ಗೆ ಎಷ್ಟು ಪರಮಾರ್ಥ ಸಾಧಿಸಿದ ನೋಡ್ಕೊಳ್ತಾನೆ. ಅಖಂಡ ಸಮಾಧಾನ ಅಂದ್ರೆ ಮೂರ್ತಿವಂತ ಬ್ರಹ್ಮಜ್ಞಾನ. ನಾವು ಮನುಷ್ಯರಾಗಿ ಹುಟ್ಟಿ ಬಂದು ಮುಖ್ಯವಾಗಿ ಏನ್ ಸಾಧಿಸಬೇಕಾಗಿರೋದ, ಅಖಂಡ ಸಮಾಧಾನ. ಇದೇ ನಾವು ಬರೋ ಒಂದು ಕಾಲದಾಗ ಮಾತಾಡ್ಕೊಂಡ್ರೆ ಬರ್ತೀವಿ ಹೆಂಗದ ಅಂದ್ರೆ, ಒಬ್ಬರು ಸಾಧನೆ ಮಾಡ್ಲಿಕ್ಕಂತ ಅಂದ್ರೆ ನಾ ಹೇಳಿದೆ ದಿವಸಕ್ಕೆ ಒಂದೊಂದು ಮಿಲಿಗ್ರಾಮ್ ಸಮಾಧಾನ ಬೆಳಿಲಿಕ್ಕ, ಒಂದೊಂದು ಮಿಲಿಗ್ರಾಮ್ ಸಮಾಧಾನಿ ಮನಸ್ಸು ನಮ್ಮೊಳಗೆ ತಯಾರಾಗ್ಬೇಕು. ಈ ಮನಸ್ಸು ಏನಂದ್ರೆ ಈ ಬೈಪಾಸ್ ಸರ್ಜರಿ ಮಾಡಿದ ಕೂಡಲೇ ಹಳಿ ಇದನ್ನು ಬಿಟ್ಬಿಡ್ತಾರೆ ಆಗ್ಲಿ, ಮತ್ತೊಂದು ತಿಂದಿದ್ರೆ ಅಲ್ಲಿ ತಕ್ಕೊಂಡು ಅದನ್ನು ಹೊಸ ಬಿಡಿಸ್ತಾರೆ ನೋಡಿ. ಹಾಗೆ ನಮ್ಮೊಳಗೆ ಏನಾದ್ರೆ ಸಮಾಧಾನದ ಆಪರೇಷನ್ ಮಾಡ್ತೇವೆ. ಈ ಮನಸ್ಸಿನ ಸಮಾಧಾನ ಶಕ್ತಿ ಧರ್ಮ ಜನ್ಮಾಂತರ ಸಂಸ್ಕಾರ ತಗೊಂಡು ಬಂತು, ಬರೇ ಪ್ರಪಂಚದ ವಾಸನ ಇಟ್ಕೊಂಡು ಬರ್ತಿರೋ ಮನಸ್ಸು, ಮೈಂಡ್ ಟು ಸೂಪರ್ ಮೈಂಡ್. ಈ ಮನಸ್ಸು ದಿವ್ಯ ಮನಸ್ಸ ಅಂದ್ರೆ ಮಾತ್ರ ಏನಾದ್ರೂ ಸಮಾಧಾನ ಆಗ್ತದೆ. ಜೀವನ ಪ್ರಶ್ನೆ ಬಗ್ಗೆ ಹೇಳ್ತಾರೆ ಹೊರತು ಇದೆ ಇದ್ರ ಬಗ್ಗೆ. ಆದ್ರಿಂದ ಉಗಾರ ಮಹಾರಾಜರಿ ಅವ್ರ ಪ್ರತಿಕ್ರಿಯೆ ಏನು ರಾಮೋದನ ಚಂದ್ರಗುಪ್ತ ಶಿವಾಜಿ ನೋಡ್ಕೊಳ್ತಾ ನಿಂತಿದ್ದ ಅವಂದ ಮಹಾರಾಜ ಇದನ್ನು ತಗೊಂಡಿದ್ದೆ. ಅವಾಗ ಅವ್ರು ಹೇಳಿದ್ರು ಶಿವ ಅಮ್ಮಿಯೇಕೆ ಭಿಕಾದಿ ನನಗೆ ವೈಕುಂಠ ಆದೆ, ನಮ್ಮ ದೃಷ್ಟಿಯೊಳಗೆಲ್ಲ ಮಂಡಿದ್ರು ನೋಡಿ ಏನ್ ವ್ಯಾಲ್ಯೂಯೇಷನ್ ಶುಡ್ ಲುಕ್ ದಿ ಲೈಫ್ ಬೈ ದಿ ಐಸ್ ಆಫ್ ಸೇಂಟ್. ಸತ್ಪುರುಷ ದೃಷ್ಟಿಯಿಂದ ಜೀವನದ ಮೌಲ್ಯ ಮಾಡ್ಲಿಕ್ಕೆ ಬರ್ಬೇಕು. ಸತ್ಪುರುಷ ಮಹಾರಾಜರ ದೃಷ್ಟಿಯಿಂದ ಯಾವುದಕ್ಕೆ ಸುಪ್ರೀಂ ವ್ಯಾಲ್ಯೂ ಅಂತ ಹೇಳಬೇಕು. ಮಹಾರಾಜರ ದೃಷ್ಟಿಯಿಂದ ಪರಮಾರ್ಥಕ್ಕೆ ಸುಪ್ರೀಂ ಮೌಲ್ಯ, ನಾಮಸ್ಮರಣೆಗೆ ಸುಪ್ರೀಂ ಮೌಲ್ಯ, ಉಪಾಸನೆಗೆ ಸುಪ್ರೀಂ ಮೌಲ್ಯ, ಪ್ರಪಂಚವನ್ನು ಅವರು ಬಹಳಷ್ಟು ಮಹಾರಾಜ ತಿಂದ್ರು. ಪ್ರಪಂಚ ಎಷ್ಟು ಮಾಡಬೇಕು ಅಂತಂದ್ರೆ ಒಬ್ಬ ಪಟ್ಟದೊಂದು ಮನೆ ಕಟ್ಟಿಸಿದ ಆದಿಶಾನ್ ಬಂಗಲ ಕಟ್ಟಿಸಿದ ಗೃಹ ಪ್ರವೇಶ ಎಲ್ಲ ಆಯ್ತು ಆ ಮನೆಯೊಳಗೆ ಇಲ್ಲಿ ಕಸ್ಕೂಡೇ ಅದು ಅತಿ ಅನಿವಾರ್ಯವಾಗಿ ಬೇಕಾಗಿರ್ತಕ್ಕಂಥದ್ದೇನು ಅಂದ್ರೆ ಬಾತ್ರೂಮ್ ಸಣ್ಣ ಅದ್ರ ಇದ್ದವನ್ನೆಲ್ಲದೇ ಇಲ್ಲ ಒಂದ್ 5 ನಿಮಿಷ 10 ನಿಮಿಷ ಹೋಗಬೇಕು. ಮಹಾರಾಜ್ ಹೇಳಿದ್ರು ಹುಡ್ತಾನೆ ಎಲ್ಲ ಅವ್ರೇನ್ ಮಾಡ್ತಾರೆ ಡ್ರಾಯಿಂಗ್ ಹಾಲ್ನಲ್ಲಿ ಕಿಚನ್ ದಲ್ಲಿ ಬೆಡ್ರೂಮ್ ನಾಲ್ಕು ಕಲಿತ. ಮಹಾರಾಜ್ ಹೇಳಿದ್ರು ಹೆಂಗೋ ಹಂಗೆ ಅಂದ್ರೆ ಪ್ರಪಂಚ ಅಂದ್ರೆ ಸಂದಾಸ ಮಾತ್ರ ವಿಚಾರ ಮಾಡಿ ನಾವೇನಿಲ್ರಿ ಅದ್ರಾಗೆ ಕೂತ್ಬಿಟ್ರಿ ಮುಂಜಾನೆ ಎದ್ದೀವಿ ಅಂದ್ರೆ ಸಂದಾಸ ಮಾತ್ರ ಬಾಕಿ ಕಡೆ ಕೂಡೋದು ಅಂದ್ರೆ ಪರಮಾರ್ಥ ಇಲ್ಲ. ಸಂದಾಸ ಮಾತ್ರ ಕೂಡೋದು ಅಂದ್ರೆ ಪ್ರಪಂಚ ಇಲ್ಲ. ಆರಾಧ್ಯರು ಪರಮಾರ್ಥ ಅನ್ನೋ ಬದಕ ಪ್ರಪಂಚದ ಪೇಜ್ ಇರಬೇಕು. ಪರಮಾರ್ಥ ಅನ್ನು ಪಲ್ಯಾಕ ಪ್ರಪಂಚ ಉಪ್ಪು ಹಾಕಿದೆ. ಉಪ್ಪಿಂದ ನಿಲ್ಲಿಕ್ಕಾಗಲೇ ನಾವೀಗ 6 ತಿಂಗಳು ಅದು ಉಪ್ಪಿಂದ ಪ್ರಪಂಚ ಅನ್ನು ಸ್ವಲ್ಪ ಉಪ್ಪು ಹಾಕಿ ಪರಮಾರ್ಥ ಅನ್ನು ಪಲ್ಯ ಅದನ್ನ ರುಚಿ ಮಾಡ್ಕೊಂಡು ತಿಂತೀವಿ. ನಾ ಯಾಕೆ ಹೇಳಿಕತ್ತೀನಿ ಅಂದ್ರೆ ಶಿವಾಜಿ ಅಂದ್ರೆ ನಾವು ಇದನ್ನು ಸ್ವೀಕಾರ ಮಾಡಿ ನಾವು ಮಾಡಬೇಕು. ಮಹಾರಾಜರು ಸತ್ಪುರುಷ ದೃಷ್ಟಿಯಿಂದ ಜೀವನವನ್ನು ನಮಗೆ ಬಾಳಲಿಕ್ಕೆ ಬರಬೇಕು. ಆದ್ರೆ ನಾವು ಮುಖ್ಯವಾಗಿ ಏನ್ ಮಾಡಬೇಕು ಅಂದ್ರೆ ಸದ್ಗುರುಗಳಿಗೆ ಶರಣು. ಮಹಾರಾಜರ ಜೀವನ ಅಂದ್ರೆ ಸಾಮಾನ್ಯ ಎ ಬ್ಯೂಟಿಫುಲ್ ಸಿಂಥೆಸಿಸ್ ಆಫ್ ಹ್ಯೂಮನ್ ಅಂಡ್ ಡಿವೈನ್, ಮಾನವೀಯ ಹಾಗೂ ದೈವಿ ಭಾವನೆಗಳ ಸುಂದರ ಸಮುಚ್ಚಯ ಅಂತಂದೇ ಮಹಾರಾಜ. ಬಹಳ ಸಣ್ಣ ವಯಸ್ಸಿನಲ್ಲೇ ಮನಿ ಮಾಲು ಬಿಟ್ಟು ವಯಸ್ಸಿನ 12ನೇ ವರ್ಷಕ್ಕೆ ಉತ್ತರ ಭಾರತದ ಅಡ್ಡಾಡಿ ವಯಸ್ಸಿನ 14ನೇ ವರ್ಷಕ್ಕೆ ತುಕಾರಾಯರ ಕಡೆ ತುಕಾರಾಮ್ ಚೈತನ್ಯ. ಇಲ್ಲಿ ತುಕಾರಾಮ್ ಚೈತನ್ಯ ಅಂತ ಯಾರಿರ್ತಾರೆ ಅಂತ ಮಹಾರಾಜ ಊರು ಜನರಿಗೆ ಅವರೇನು ತುಕಾರಾಮ್ ಚೈತನ್ಯ ತಿನ್ನ ಅಂತಂದ್ರೆ ಯಾರಿಲ್ಲ ಇಡೋಕೊಂಡ ಹುಚ್ಚು ತುಕ್ಯ ಅಂತೀವಿ ನಾವು. ಕೈಯಾಗ ಹೆಸರು ಬಳಿ ಹಾಕೊಂಡಿರ್ತಾನೆ, ಬಳ್ಳಿ ಸಿಪ್ಪಿ ಮಾಲಿ ಹಾಕೊಂಡಿರ್ತಾನೆ,
ಅಯ್ಯ ಯಾವಾಗ ಒಂದು ಚೀಲಿ ಬೆಸ್ತದ ಜೊತೆಗೆ ಯಾರು ನಾಯಿ ಮನೆ ಇರ್ತಾವ ಇತ್ಯಾದಿ ಗಣ ಅಂತ ಆ ಹುಡುಗರು ಹುಡುಗರ ಜೊತೆಗೆ ದದಕಾಯ ಹುಡುಗರ ಜೊತೆಗೆ ಆಟ ಆಡ್ಕೊತ ಅವ್ರ ಜೊತೆಗೆ ಯಾವ್ದಾದ ಮನೆ ಮುಂದೆ ಕಟ್ಟಿ ಮಾಡಿ ಕೂತ್ಕೊಂಡು ಈರುಳ್ಳಿ ರೊಟ್ಟಿ ತಿಂತಿರ್ತಾನೆ. ಹಾಗಾದ್ರೆ ಅವ್ರ ವರ್ಣನೆ ಕೇಳಿ ಕಣ್ಣ ನೀರು ಬರ್ಲಿಕ್ಕೆಲ್ಲಿರ್ತಾರ ಅವ್ರು ಏನ್ ಮನ ಕಡೆಗೆ ಮಹಾರಾಜ ಸಂಧಿ ತನಕ ಹುಡುಕಿದ್ರು ಕೊನೆಗೆ ಬಂದ ಮನೆ ಅವ್ರ ಮನೆ ಕಟ್ಟಿ ಮಾಡಿ ದುಃಖ ಪಡ್ಕೊಂಡಾಗ ಎಲ್ಲಿದ್ದ ಹುಡುಗ ಎಲ್ಲಿದ್ದ ನನ್ನ ಲೂಟ್ ಮಾಡ್ಕೊಂಡು ಹೋಗ್ಲಿಕ್ಕೆ ಬಂದ ನಮ್ ಕೂಡ ಮಹಾರಾಜ ಹೋಗಿ ನಮಸ್ಕಾರ ಮಾಡಿಕೊಳ್ಳಿ ನಾನೇನು ಬಂದು ಹೋಗಿದ್ದೀನಿ ನೋಡ್ರಿ ಗುರುಗಳು ಶಿಷ್ಯನಿಗೆ ಮತ್ತೆ ನಮ್ಮಂತ ಗುರುಗಳು ಹೇಳಿದ್ರು ಶಿಷ್ಯನಿಗೆ ಏನ್ರಿ ಏನ್ ಮಾತಾಡ್ತೀರಿ ಪೊಲೀಸರ್ ಕರೆತು ನೋಡ್ರಿ ಅಂತ ಓ ಗುರು ಗುರು ನಹಿ ಹೈ ಓ ಶಿಷ್ಯಕ ಕೂನ್ ನಹಿ ಕರೆತ ಗುರುವಿನ ಶಿಷ್ಯನ ಅಹಂಕಾರವನ್ನು ನಾಶ ಮಾಡದೆ ಇರ್ತಕ್ಕಂತ ಗುರು ಅಲ್ಲ ಯಾವಾಗ ಮಹಾರಾಜ ಹೇಳಿ ನಾನು ಜೀವ ಕೊಡ್ತೀನಿ ಅಂತ ಒಂದು ಬರೀ 9 ತಿಂಗಳು ಇದ್ರ ನಿಮ್ಮ ಆಶ್ಚರ್ಯ 9 ತಿಂಗಳು ಅವ್ರ ಕಣ್ಣಿ ಕಣ್ಣು ಹಚ್ಚಿಲ್ಲ ಅಂದ್ರೆ ನಿದ್ದೆ ಮಾಡಿದ್ರು 9 ತಿಂಗಳಲ್ಲಿ ಹಿಂಗ್ ಬಟ್ಟೆ ಎಳಸಿ ಚಿಂತ ಮಾಡಿದ್ದ ಅದರು ರಾತ್ರಿ ತಮ್ಮ ಗುರುಗಳ ಜೊತೆಗೆ ಪುಟಾಮಾಯಿಗಳು ಇವ್ರಿಗೆ ಅನೇಕ ಪ್ರಕಾರದ ಅನೇಕ ವಿಪರೀತವಾಗಿರ್ತಕ್ಕಂತಹ ಆರಾಧನೆ ಮಾಡ್ತಾರೆ. ಒಂದ್ ದಿವಸ ಅವ್ರು ಹೇಳಿದ್ರು ಊರಲ್ಲಿ ಹೋಗಿದ್ರು ಎಲ್ಲೋ ಒಂದ್ ಕಡೆ ಹೋಗಿದ್ರು ಅವಾಗ ಗಿಡದ ಕೆಳಗೆ ಪುಟಾಮಾಯಿಗಳು ಕೂತಿದ್ರು ಅಲ್ಲಿ ಒಂದ್ ಎರಡ್ ಮೂರು ಹುಡುಗರ ಆಚೆ ಕತ್ತಿದ್ರು ಸಣ್ಣ ಸಣ್ಣ ಪುಟಾಮಾಯಿಗಳು ಹೇಳಿದ್ರು ಹೇ ಅಲ್ಲೊಂದು ತೆಗೆದಿಗೆ ನಿಮ್ಗೆ ಆಶ್ಚರ್ಯ ಅನ್ಸ್ಬೋದು 9 ತಿಂಗಳ ಒಳಗೆ ಒಂದ್ ದಿವಸ ಮಾಡ ಪುಟಾಮಾಯಿಗಳ ಹೆಸರೇನು ಕೇಳಲಿಲ್ಲ ಊರು ಯಾವಾಗ ಕೇಳಿಲ್ಲ ತಂದೆ ತಾಯಿ ಹೆಸರೇನು ಕೇಳಿಲ್ಲ ಗುರು ಶಿಷ್ಯರ ಸಂಬಂಧದ ನೆಲೆ ಹಾಕಿ ನಾವು ಯಾವ್ದಾದ್ರು ಕಾಲು ಸಂತೋಷ ಕಡೆ ಹೋಗ್ಬಿಟ್ಟು ಆಧಾರ್ ಕಾರ್ಡ್ ಕೊಡ್ಲಿ ಬ್ಯಾಂಕ್ ಕಾರ್ಡ್ ಕೊಡ್ಲಿ ಅಂತ ಪರಿಸ್ಥಿತಿ ಹಂಗದ ಅದಿದ್ದೇ ಇದ್ರೆ ಮೋಸ ಮಾಡಿ ಏನ್ ಹೋಗ್ತಾರ ಗೊತ್ತಾಗಿಲ್ಲ ಅದೆಲ್ಲ ಫೋನ್ ನಂಬರ್ ಆಧಾರ್ ಕಾರ್ಡ್ ಬ್ಯಾಂಕ್ ಕಾರ್ಡ್ ಇದ್ದು ಬಂದ್ರ ಸುರಕ್ಷಿತ ಅಂತ ಅದೊಂದು ತೆಗ್ ಅದೊಂದು ಗುಂಡಿ ತಗೊಂಡು ಮಹಾರಾಜ ಬಳ 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 ಒಂದು ಗುಂಡಿ ತಗೊಂಡು ಮೊದಲನೇ ಮಹಾರಾಜ ಹೇಳಿದ್ರು ಆ ಮೂರು ಹುಡುಗರ ಹಾಕು ಅವ್ರು ಹಾಕಿದ್ರು ಅವ ಮಹಾರಾಜ ಹೇಳಿದ್ರು ಮ್ಯಾಲ ಮಣ್ಣು ಎಳದ್ಬಿಡು ಮೊದಲು ಎಳದ್ಬಿಡು ನಮಗೆ ಮಾಡ್ತಿರ್ತೀವಿ ಇದೆಲ್ಲ ನಾವು ಏನು ವಿಚಾರ ಮಾಡ್ತೀವಿ ತರ್ಕ ಮಾಡ್ತೀವಿ ಕಲ್ಪನ ಮಾಡ್ತೀವಿ ಇದು ಈ ಜಗತ್ತು ಬೇರೆ ಇದು ಬರೇ ದುಃಖವನ್ನು ಕೊಡ್ಬೇಕು ಇದಕ್ಕಿಂತ ಮ್ಯಾಲ ಒಂದು ಜಗತ್ತು ಅದ ಮ್ಯಾಲ ಒಂದು ವಿಶ್ವ ಅದು ಅಖಂಡ ಸಮಾಧಾನದ ವಿಶ್ವ ಅಲ್ಲಿ ಹೋಗಿ ಪ್ರಯತ್ನ ಮಾಡ್ಬೇಕು ಹೊರತು ಈ ಜಗತ್ತಿನೊಳಗೆ ಹಿಂದುಮಾನ ಸುಖಿ ಆಗ್ತೀನಿ ಅಂದಮಾನ ಸುಖಿ ಆಗ್ತೀನಿ ನಾವೇನಾದ್ರೂ ಪ್ರಯತ್ನ ಮಾಡುವುದಾದ್ರೂ ನಿರ್ವಂತನ ಕಡೆ ಹೆಂಗ್ ಹೋದೀವಿ ಅನ್ನೋ ಪ್ರಯತ್ನ ಮಾಡ್ಬೇಕು ಇಲ್ಲದೇ ಇದ್ರೆ ಏನು ಉಪಯೋಗ ಇದ್ರೆ ಆಯುಷ್ ಕಾಲ ನಮ್ಮ ಪರಿಸ್ಥಿತಿ ಹೆಂಗಿದ್ರ ಅಂದ್ರೆ ಒಂದು ಹಾವು ಒಂದು ಕಪ್ಪಿ ನುಂಗ್ತಿತ್ತು ಕಪ್ಪಿ ಹೋಡ್ದಿತ್ತು ಹಾವು ಸ್ವಲ್ಪ ಸ್ನಾನ ನಿಧಾನವಾಗಿ ಒಳಗೆ ಎಳ್ಕೊಳ್ತಿತ್ತು ಅವಾಗ ಕಪ್ಪ ಏನ್ ಮಾಡ್ಕತ್ತಿತ್ತು ಅಂದ್ರೆ ಮುಂದೆ ಹಾರಾಡ ನೋಡಿ ಪ್ರಯತ್ನ ನಾಲ್ಕೀಚ ಹಂಗಾಗಿದ್ ಕ್ಷಣ ಕ್ಷಣಕ್ಕೆ ನಾವು ಆಯುಷ್ಯ ಅನ್ನುವಂತ ಅರ್ಥಾತ್ ಹಾವಿನ ಬಾಯಾಗ ಹೊಂಟೀವಿ ಯಕ್ಷರ ಯುಧಿಷ್ಠರಿಗೆ ಹೇಳಿದ ಅಹನ್ಯಹನಿ ಗಚ್ಚಂತೆ ಭೂತಾನಿ ಮೊಮ್ಮನ್ನು ಪ್ರತಿ ದಿವಸ ಅನೇಕ ಸಾಯೋರು ನೋಡ್ತೀವಿ ಮತ್ತೆ ಆ ಸ್ಮಶಾನದಾಗ ಕೂತು ಮಾತಾಡ್ತಿರ್ತಾರೆ ನಾನು ಕೇಳಿದ್ದು ಸಾಕು ಏನ್ರಿ ನಿಮ್ದು ಎಲ್ ಐ ಸಿ ಎಲ್ಲಿಗೆ ಬಂತು ನಿಮ್ದು ಎಲ್ ಐ ಸಿ ಎಲ್ಲಿಗೆ ಬಂತು ನಿಮ್ ಇನ್ಶೂರೆನ್ಸ್ ಎಲ್ಲಿ ಬಂತು ನಾಳೆ ನೀವು ಇಲ್ಲೇ ಬರೋ ಆ ಇನ್ಶೂರೆನ್ಸ್ ನೋಡಿ ಒಂದು ರಾತ್ರಿ ಏನು ನಾವು ಚಿರಂಜೀವಿ ಆಗಿರ್ತೀವಿ ಜಗತ್ತಿನ ತಿಳ್ಕೊಂಡು ನಮ್ಮೆಲ್ಲ ಕಲ್ಪನಾ ಇರ್ತಾರೆ ಇನ್ನೊಂದು ಮನೆ ಕಟ್ಟಿಸ್ಬೇಕು ಮತ್ತೊಂದು ಹೊರ ಹೋಗ್ಬೇಕು ಮತ್ತೊಂದು ನೌಕರಿ ಮಾಡ ಮತ್ತೆ ದುಡ್ಡು ಗಳಿಸ್ಬೇಕು ಮತ್ತೊಂದು ಫ್ಯಾಕ್ಟರಿ ತೆಗಿಬೇಕು ಆಯುಷ್ಯನ್ನ ಬರೀ ಇದ್ರಾಗ ಹೋಗ್ಬೇಕು ನಾವೊಂದ್ಸಲ ಬೆಳಗಾವಿಗೆ ಒಬ್ಬರು ಮನೆಗೆ ಹೋಗಿದ್ವಿ ಅವ್ರ ಮಕ್ಕಳು ಮನ್ಸ್ ಮಾಡಪ್ಪ ಅಂತ ಹೇಳ್ತೀವಿ ನಮ್ಮ ತಂದು ನಮ್ಮ ಅಪ್ಪ ನಿಮ್ಮನ್ನು ಭೇಟಿ ಆಗ್ತಾ ಹೋದ್ವಿ
ವರ್ತಮಾನಿ ಕೋಟ್ಯಾಧೀಶರು ಓಡಾಡಲು ಎಷ್ಟೋ ಕೋಣೆಗಳು ಬಳಕ ಕರ್ಕೊಂಡು ಹೋಗಿ ಕೊನೆಗೆ ಒಂದು ಶಾಂತ ಕೋಣೆಯಾಗ ಅವ್ರು ಹಾಕಿ ಮಾಡಿಕೊಂಡಿದ್ದಾರೆ. ಸಾಗಿತ್ತು, ಬಾಯಿಂದ ತೋರಿಸ್ಕೊಂಡಿತ್ತು. ನಮ್ಮ ಕುರ್ಚಿಯಾಗಿ ಹೋಗಿ ಕೂತ್ಕೊಳ್ಳಿ ಅಳಿತ ಯಾಕೆ ಸಮಾಧಾನದ ಬೀಳ್ತದೆ ಹೆಂಗ್ ಬರ್ಬೇಕು ಸಮಾಧಾನ. ಇನ್ನೆಲ್ಲ ನಾನಾ ಯೋಚನೆ ದೊಡ್ಡ ಕೆಲಸ ಮಾಡಿದ್ರು. ಮತ್ ಈಗೇನ್ ಪರಿಸ್ಥಿತಿ ನಿಮಗೆ? ಪತ್ನಿ ಸರಿಯಾಗಿ ಒಂದು ಊಟ ನೀರು ಕೊಡೋದು ಯಾರೂ ಇಲ್ಲ. ಯಾವತ್ ವಿತ್ತು ಪಾರ್ಜನ ಶಕ್ತ ತಾವನ್ನಿಗೆ ಪರಿವಾರ ಕೊಡಕ್ತ. ಶಂಕರಾಚಾರ್ಯ ಒಂದ್ ಕಡೆ ಬರ್ತಾರೆ, ದುಡ್ಡು ಗಳಿಸ್ತಂತಂದು ಗಳಿಸ್ತಂತಂದ್ ಮನೆಯಾಗ ಕೊಡು ತನಕನು ಕಾಫಿ ಕುಡಿದ್ರೆ ಚಹಾ ಕುಡಿದ್ರೆ ನಿಮ್ಗೆ ಉಪ್ಪಿಡ್ತೀನಿ ಅಂತ. ಪಶ್ಚಾತ್ ಜೀವತಿ ಜರ್ಜರದೇ, ದುಡ್ಡು ಸಂಪಾದನೆ ಮುಗಿತು, ದೇಹ ಜರ್ಜರಿತಾನು ವಾರ್ತಾ ಮೃಚ್ಛತಿ ಕೋಪಿನಗೆ. ಆ ಕೀರ್ತಿ ತಲೆ ಅಪ್ಪಷ್ಟು ಅಪ್ಪಷ್ಟು ಹೇಳಿ ಕಂದಿದ್ರು ಕೊನೆಗೆ ಒಯ್ಯುವಂತ ಪರಿಸ್ಥಿತಿ ಬಂದಾಗ ಹಾಗೆ ಮುಂದಿನ ಹೇಳಿದ್ರು ಅವ್ರ ಕೈಯ ಮುಂದಿರೋದಕ್ಕೆ ಮುಂಬೈ ಪ್ರಪಂಚದಲ್ಲಿ ಮುಂದ ತಿಳ್ಕೋಬಾರದು ಅಂತ ಹೇಳುವುದಿಲ್ಲ. ಮುಂದ ಅವ್ರದೇ ವಿಚಾರ ಮಾಡಿದಾಗ ಏನಾಗ್ತದೆ ಅಂತ ತಿಳ್ಕೋಬೇಕು. ಅವ್ರು ಹೇಳಿದ ಇದೆಲ್ಲ ನಾನು ಹತ್ತಾರು ಹತ್ತು ಪೈಸೆ ಗಳಿಸು ಅಷ್ಟು ಯೋಗ್ಯತಾ ಇಲ್ಲದನ್ನು ಏನಾದ್ರೂ ಜಡ್ಡು ಕಾಯಿಲೆ ಆಗಿ ಬಿದ್ದುಕೊಂಡಿವಿ ಅಂದ್ರೆ ಮನೆ ಒಳಗೆ ಯಾರ್ಯಾರು ನಮ್ಮ ಕಡೆ ಆಯ್ದು ಎಲ್ಲ ಈಗ ನಾವು ವಿಚಿತ್ರ ಆಗಿರ್ತೀವಿ. ಒಂದ್ ಸ್ವಲ್ಪ ಕಾಫಿ ಮಾಡಿಕೊಡು ಅಂತ ಅಕಸ್ಮಾತ್ ಮನ್ಯಾಗ ತಂದಿ ಮುಂಜಾನೆ ಸಂತಕ ಇದೆ ಬಿದ್ಕೊಂಡಿರ್ತೀವಿ. ಈ ಹುಡ ಆಫೀಸ್ನಿಂದ ಬಂದ ಕಾಫಿ ಮಾಡ್ಬೇಕು, ಅವ್ನ್ ಏನಾದ್ರು ಉಪ್ಪಿಟ್ಟು ಅವಲಕ್ಕಿ ಮಾಡ್ಬೇಕು. ಕೂಡ್ತದ್ರಿ ಆಯುಷ್ ಗಳಿಸ್ಲಿಲ್ಲ, ಪುಣ್ಯ ಇಲ್ಲ, ನಾಮಸ್ಮರಣ ಇಲ್ಲ, ಬರೇ ದುಡ್ಡು 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 ಅನ್ಕೋ. ಇಪ್ಪತ್ನಾಲ್ಕು ತಾಸು ದಂಧೆದೊಳಗ ವ್ಯವಸಾಯದೊಳಗ ವ್ಯವಹಾರದೊಳಗ ತಲೆ ಹಾಕೊಂಡು ಕೂಡ್ತೀವಿ, ದುಡ್ಡು ಗಳಿಸ್ತೀವಿ, ಮುಂದದು ಏನೇನು ನಮ್ ಸಮಾಧಾನ ಸಾಧನ. ಉತ್ತಿಷ್ಠದ ಜಾಗೃತ ಪ್ರಾಪ್ಯವಾದ ಹೋದಂತ ಉಪನಿಷತ್ ಹೇಳಿದ್ರಿ ಯಾಚರಾಗ್ರಿ. ಏನಾದ್ರೂ ಸಾಧು ಸಂಕೋಚದ ಸಹವಾಸದಲ್ಲಿ ಇದ್ಕೊಂಡು ಏನಾದ್ರು ನಾಲ್ಕು ವಿಚಾರ ತಿಳ್ಕೊಂಡು ಜೀವನವನ್ನ ಉದಾಹರಣೆ ಪಡೆಯುವ ದಿ ಓನ್ಲಿ ರೆವಲ್ಯೂಷನ್ ಇದೆ ಇನ್ನೇ. ಮಹಾರಾಜರು ಎಷ್ಟೊಂದು ಕಳೆದು ಅರ್ಥಾತ್ ಏನು ಅಂದ್ರೆ ಅದನ್ನ ಕೂಡ ಮುಖಾಮಾಗಿ ಹೇಳಿಬಿಟ್ಟು ಹೋಗಿ ಕೂತು ಏನು ತಲೆಯ ವಿಕಲ್ಪ ಇಲ್ಲ, ಅರ್ಥಾತ್ ಇಲ್ಲ, ವಿಚಾರ ಇಲ್ಲ. ಒಂದ್ ತಾಸು, ಒಂದ್ ಗಂಟೆ ಆಯ್ತು, ಎರಡು ಗಂಟೆ ಆಯ್ತು, ಮೂರು ಗಂಟೆ ಆಯ್ತು. ಆ ಮಕ್ಕಳು ಬನ್ನಿ ಅವತ್ತು ಹುಡುಕೋತ ಬಂತು ತುಕಾಮಾಯಿಗಳೇ ದುಃಖ. ನಮ್ಮ ಹುಡುಗರು ಬಂದಿದ್ರು ಏನು ಬಂದಿದ್ರು ಹುಡುಗಿತಾರ ಅವನು ಹುಡುಕ್ ಹಾಕಿ ನಾನು ಬಡಿ ಆರಾಧಿದ್ರು. ಯಾರು ಏನ್ ಮಾಡಿದ್ರು ಹೇಳಂಗಿಲ್ಲ. ಆರಾಧರು ಅಳಗಾಡಿದ್ರು ಬಳೆ ಹೊಡೆದ್ರು 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 ದೇಹ ಬುದ್ಧಿ ಹಂಗ ಸುಮ್ಮನೆ ಹೋಗುತ್ತೆ. ನಮ್ಗೆ ಎಷ್ಟರ ದೇಹ ಬುದ್ಧಿ ಆಗಿ ತುಂಬಿಕೊಂಡಿರ್ತದೆ ಅಂದ್ರೆ ನಮ್ ಪ್ಯಾಂಟಿನ ಬಡಿಕಿ ಬಡಿಸ್ಬಾರದು. ಕೆಲವು ಬಗ್ಗೆ ಕಸ ಕಸ ಹುಡುಗಿದ್ರೆ ಕೆಲಸ ಮಾಡಿದ್ರೆ ನಮ್ಮ ಕೀರಿ ಗೋತ್ರ ಹೊಲಸಾಗ್ತಾವ ಏನಕ್ಕೆ ಆಗ್ತಾವ. ಆಮೇಲೆ ತುಕಾಮಾಯಿ ಬಂದು ಏನನ್ನೋದು ಯಾಕೆ ಬರ್ತೀರಮ್ಮ ಕಸ ಹುಡುಗರವನು ಸತ್ತವನು ನೋಡೋಣ. ಆಮೇಲೆ ಆ ಮಣ್ಣು ತೆಗೆದು ನೋಡಿದ ಮೂರು ಹುಡುಗರು ಸತ್ತವ ತುಡಾನಾಯ್ಡು ಪಡ್ತಾವ ಕೈಯೋ ಕಾಲು ಹಿಡಿದೈತೆ ತೊಗದ್ ಕಣ್ ಕಣ್ ದಿಕ್ಕೊಂಡು ಹೋಗ್ಬಿಟ್ಟು. ಇಂಥವ್ ಎಷ್ಟೋ ಪ್ರಕಾರದಿಂದ ಮಹಾರಾಜರನ್ನು ಅವ್ರು ಪರೀಕ್ಷೆ ಮಾಡಿ ಅವ್ರ ದೇಹ ಬುದ್ಧಿ ಶೂನ್ಯ ಆದದನ್ನು ನೋಡಿ ಇವತ್ತು ಅವ್ರು ಏನು ಅಂತಾರೆ. ಮಹಾರಾಜರಿಗೆ ಒಬ್ರು ಬಂದು ಏನಂದ್ರು ಅಂದ್ರೆ ಮಹಾರಾಜ ನಾನು ಕಾಲೇಜ್ ತೆಗಿಬೇಕಂತ ಮಾಡಿದೀನಿ. ಮಹಾರಾಜರು ಊರಾಗಿ ಸಾಲಿನ ಕಲಿತಿಲ್ಲ ಅವ್ರು ಅಗದಿ ಬಹಳ ಅಂದ್ರೆ ಒಂದು ನಾಲ್ಕು ಮೂರ್ ನಾಲ್ಕು ದಿನ ರಕ್ತ ಸಾಧಿಬಹುದು ಸ್ಕೂಲ್ಗೆ ಊರಾಗಿ ಸಾಲಿನ ಕಲಿತಿಲ್ಲ. ಕಾಲೇಜ್ ಕಾಲೇಜ್ನಲ್ಲಿ ಏನ್ ಗೊತ್ತಾಗ ಆದ್ರೆ ಗೊಂದಾವಲೆಯಲ್ಲಿ ನಾನು ಒಂದು ಸಾಲಿ ಕಲಿತೀನಿ. ನೀವು ಸಾಲಿ ಕಲಿತೀಯ ನಿಮ್ ಸಾಲಿಗೆ ಏನ್ ಕಲಿಸ್ತೇವೆ ಮಹಾರಾಜ್ ಜನರು ನಮ್ಮ ಸಾಲಿಗೆ ನಾವು ಸಾಲಿಗೆ ಕಲಿಸ್ತೇವೆ.
ಯಾರು ಕಲ್ಪ ಸಾಯ್ತಾರೆ, ಟ್ರೈನಿಂಗ್ ತಗೊಂಡು ಸಾಯ್ತಾರೆ, ಹಂಗಲ್ಲ ಹಿಂಗ ಸಾಯ್ಲಿಕ್ ಬರ್ಬೇಕಲ್ಲ, ಹಿಂಗ ಸಾಯ್ಲಿಕ್ ಬರ್ಬೇಕಲ್ಲ, ತಿರುಗಿ ಎಂದೂ ಸತ್ತಿರಬಾರ್ದು. ಹಂಗ ಸಾಯ್ ಹಂಗ ಸಾಯ್ಲಿಕ್ಕೆ ಮುಂದಾವರು ಸಾಯಿತೀವಿ ಸ್ಕೂಲ್ ತಂದಿದ್ದೀವಿ. ಸ್ವಲ್ಪ ಪುರುಷರೇ ಹಂಗ ನಮ್ಮ ಮಾಡ್ಲಿಕ್ಕೆ ಹೇಗೆ ನಾವು ಕ್ಷಣ ಕ್ಷಣ ಸಾಯ್ತೀವಿ. ದೇ ಮಾಡ್ಬೇಕಾದ್ರೆ ಹೆಂಗದ ಅಂದ್ರೆ ಒಂದೇ ಉಪಾಯ, ನೀವು ನೋಡ್ರೆ ಡೌನ್ ಆಗ್ತಾರ ಆ ಹೆಣ್ಮಳ ತಂತಿವ್ಯಾಂಗಿರ್ತಾರ ನೋಡ್ರಿ. ಅವ್ ಕೆಳಗೆ ಒಬ್ಬ ಕೂತು ಡ್ರಮ್ ಬಾರಿಸ್ತಿರ್ತಾರ, ಬ್ಯಾಂಗ್ ಫೋನ್ ಇರ್ತದೆ, ಜನರು ನಿಂತ್ಕೊಂಡು ನೋಡ್ತಿರ್ತಾರ. ಏ ಬಿದ್ದಿಗಿದ್ದಿ ಮಳೆಗಾಲ ಮುಕ್ಕೋತಿ ಈಗ ಬರ್ತಿರ್ತಾರ, ಚೇಷ್ಟಿ ಮಾಡ್ತಿರ್ತಾರ. ಅದಕ್ಕೆ ಈತನ ದೃಷ್ಟಿಯಿಂದ ಕೋಲಿನ ಮೇಲೆ ಇಟ್ಕೊಂಡು ಆ ಡ್ರಮ್ಮಿನ ಆವಾಜ್ ಮೇಲೆ ಲಕ್ಷ ಇಟ್ಕೊಂಡು ಜನರು ಏನಂತಾರ ಅನ್ನೋ ಕಡೆ ಲಕ್ಷ ಪಡೆದಾನೆ. ಹೋದ್ರ ತಂತಿ ನಡೆದಿದ್ದಾರೆ, ಹಂಗ ಪ್ರಪಂಚ ಅನ್ನೋ ಒಂದು ದೊಂಬರಾಗ್ತಿದ್ದಾರೆ. ಇದು ನಮ್ಮ ಸಮಾಧಾನ ಅನ್ನೋ ತಂತಿ ಮೇಲೆ ನಡೀಬೇಕಾಗಿ ಇದಕ್ಕೆ ಎರಡ ಉಪಾಯ. ಒಂದೇನು ಭಗವಂತ ನಾಮಸ್ಮರಣೆಯಾದಂತ ಕೋಲಿಂದ ದೃಷ್ಟಿ ಇಟ್ಕೊಂಡು ಸತ್ಸಂಗ ಅನ್ನುವಂತ ದ್ರವ್ಯನ ಆವಾಜದ ಕಡೆ ಕಿವಿ ಇಟ್ಕೊಂಡು ಜನರು ಏನಂತಾರ ಅನ್ನೋ ಕಡೆ ಲಕ್ಷ್ಯ ಕೊಡದೆ ಇದ್ರೆ ನಾವು ನಮ್ಮ ಆಯುಷ್ಯ ತುಂಬಾ ಸಮಾಧಾನ ಅನ್ನುವಂತ ತಂತಿ ಮೇಲೆ ನಡೆದಾರೆ. ಇದೇ ಜನರು ಏನಂತ ಅನ್ಕೊಂಡು ಬಂದೇನಂತಾರ, ಜನ ಏನಂತಾರೆ, ಹಿಂಗ್ ಮಾಡಿದಿರಂತಾರ, ನಾವು ಪ್ರಪಂಚದಿಂದ ಅವ್ರ ಸಲುವಾಗಿ ಮಾಡ್ಲಿಕ್ಕೆ ಭಗವಂತ ಏನಂತಾರ ಅಂತ ತಿಳ್ಕೊಂಡು ಮಾಡೋದಕ್ ಪರಮಾರ್ಥ, ಜನರು ಏನಂತಾರ ಅಂತ ತಿಳ್ಕೊಂಡು ಮಾಡೋದಕ್ ಪ್ರಪಂಚ. ಭಗವಂತ ಏನಂತಾರ ಅಂತ ತಿಳ್ಕೊಂಡು ನಾವು ಮಾಡ್ಲಿಕ್ಕೆ ಮಹಾರಾಜರಿಗೆ ತುಕಾಮಾಯಿ ಅನುಗ್ರಹ ಮಾಡಿ ಹಿಂದ ವಶಿಷ್ಠರಲ್ಲಿ ರಾಮಚಂದ್ರನಿಗೆ ಏನ್ ಕೊಟ್ಟರು ಅದನ್ನ ನೀವು ಅಂದ್ಕೊಡ್ತಾ ಇದ್ದ ಮಹಾರಾಜ ಸಮಾಧಿ ಸಮಾಧಿ ಕೂಡಲೇ ಮಹಾರಾಜ ತುಕಾಮಾಯಿ ಹೇಳಿದ ನಾನು ನೀವತ್ತು ಬ್ರಹ್ಮಜ್ಞಾನ ಕೊಡ್ತೀನಿ, ನಾನು ಬ್ರಹ್ಮ ಚೈತನ್ಯ ಅಂತ ಹೆಸರಿದ್ದೀನಿ. ನೀನ್ ಈಗಾಗಲೇ ಸ್ವೀಕಾರ ಮಾಡ್ತಕ್ಕಂತ ಗೃಹಸ್ಥಾಶನದಲ್ಲಿ ಇಟ್ಕೊಂಡು ನಿನ್ನ ಕಡೆ ಬರ್ತಕ್ಕಂತ ಮಧ್ಯ ಮೌಲ್ಯದ ಪ್ರಾಪಂಚಿಕ ಜನರನ್ನ ಹತ್ತು ಕರ್ಕೊಂಡು ಅವ್ರು ಬಹಳಷ್ಟು ಪ್ರೇಮ್ ಮಾಡಿ ಅವರಿಗೆ ಕಟ್ಟುಂಬ ಊಟಕ್ಕೆ ಹಾಕಿ ಅವರಿಗೆ ಭಗವಂತನ ನಾಮದ ರುಚಿಯನ್ನ ಕೇವಲ ಭಗವಂತ ನಾಮಸ್ಮರಣೆಯಿಂದ ಹೆಂಗ್ ಸಮಾಧಾನ ಸಿಗ್ತ ಅನ್ನೋದನ್ನು ಕಲಿಸ್ತು. ಸಗುಣೋಪಾಸನೆಯನ್ನು ಮಾಡಲಿಕ್ಕೆ ಭಗವಂತನ ಪೂಜೆ ನಮಸ್ಕಾರ ಭಜನೆ. ಅದೇ ರೀತಿಯಾಗಿ ಏನ್ ಮಾಡುವುದು, ದೀನ ದಲಿತರ ವಿಷಯದಲ್ಲಿ ದಯಾ ಮಾಡುವಾಗುತ್ತೆ, ಅನ್ನದಾನ ಮಹತ್ವ ಬೆಳೆದು ಮಹಾರಾಜ ಹೇಳಿದ್ರು ಎಲ್ಲಾ ದಾನಗಳಲ್ಲಿ ದಾನವನ್ನು ಸ್ವೀಕಾರ ಮಾಡ್ತಕ್ಕಂಥ ನಾವು ಹೇಳಿಕೊಟ್ಟು ಸಮಾಧಾನ. ಅನ್ನದಾನ ಒಂದೊಂದು ಎಂಥ ದಾನ ಕೂಸಿ ಊಟ ಕಾಯಿ ಕರ್ತೀವಿ ಅಂದ್ರೆ ಸಾಕು 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 ಅನ್ನುವಂತ ಒಂದು ಭಾವನಾ ಅಥವಾ ಭಾವ ಏನಂದ್ರೆ ಕೇವಲ ಅನ್ನದಾನದಲ್ಲಿ ಮಾತ್ರ ಸಾಕಿ ಬಂದು ಮುಂದೆ ಅದರೊಳಗು ಬಂದು. ಆದ್ರಿಂದ ದಾನದಲ್ಲಿ ದಾನ ಅನ್ನದಾನ, ಸಾಧನೆಯಲ್ಲಿ ಸಾಧನೆ ನಾಮ ಸಾಧನೆ. ಮಹಾರಾಜ ದೇವರು ಯಾರ ಮುಖದಲ್ಲಿ ಭಗವಂತ ನಾಮದನೋ ಅವ್ರ ಭಾಗದ ನಾಯಿಗಂತೆ ಬಿದ್ದುಕೊಂಡಿದ್ರು. ಇಲ್ಲೇ ಚಿಂತಾಮಣಿ ಒಂದು ಪ್ರವಚನ ಮಾಡ್ತಾ ಇದ್ದೀನಿ. ಮಹಾರಾಜ ದೇವರು ಯಾರ ಮುಖದಲ್ಲಿ ಭಗವಂತ ನಾಮದ ಯಾರ ಅಂತಕ್ಕಂಥದಲ್ಲಿ ಸಮಾಧಾನದನೋ ಅವನು ಅಂತಕ್ಕಂಥ ನಾನು ಕಾಲು ಉಳ್ಕೊಂಡು ಬಿಟ್ಕೊಂಡಿರ್ತೀನಿ. ಯಾರ ಬಾಯಿಂದ ನಾನಿಲ್ಲ ಯಾರು ಅಂತಕ್ಕಂಥ ಸಮಾಧಾನ ಇಲ್ಲ ನನ್ನ ಕಸಿಬಿಸಿ ಆಯ್ತದೆ ಇರ್ಲಿಕ್ಕೆ. ಮಹಾರಾಜ ಮುಖಾಮಯಿಗಳ ಆಜ್ಞಾನುಸಾರವಾಗಿ ಮನೆಗೆ ಬಂದು ತಮ್ಮ ಹಿಂತಿನ ಹೆಂಡತಿಯನ್ನು ಕರ್ಕೊಂಡು ಬಂದು ಪ್ರಕೃತಿ ಮಾಡಿ ಬರ್ತಕ್ಕಂಥ ಜನರಿಗೆ ಭಗವಂತ ನಾಮಸ್ಮರಣೆ. ಅನೇಕ ಪ್ರಕಾರದ ಜನರು ಬಂದರು, ಎಲ್ಲರೂ ತಮ್ಮ ಜೊತೆಗೆ ಇಟ್ಕೊಂಡು ಆಗಿನ ಕಾಲದಲ್ಲಿ ಗೊಂದಾವಲಿ ಅಂದ್ರೆ ಈಗ ನೋಡಿದಕ್ಕಿಂತ ಬಹಳ ಅರ್ಧಿ ಅಣ್ಣ ಹಳ್ಳಿ ಅಂತಲ್ಲಿ ಅವ್ರ ಸುತ್ತಮುತ್ತಲು ಯಾವಾಗಲೂ ಎರಡ್ ಮೂರು ನೂರು ಜನ ಇದ್ರು. ಅವ್ರಿಗೆಲ್ಲರೂ ಅಲ್ಲಿ ಅನುಕೂಲ ಆಗಲಿ ಅಂತ ರಾಮದೇವ್ರ ಸ್ಥಾಪನಾ ಮಾಡಿದ್ರು. ಕೇವಲ ರಾಮದೇವ್ರ ಸ್ಥಾಪನಾ ಮಾಡಿಲ್ಲ, ಆ ರಾಮನನ್ನು ಎಷ್ಟು ಪ್ರೇಮ್ ಮಾಡಿದ್ರು ಅಂದ್ರೆ ನಿಮ್ಗೆ ಆಶ್ಚರ್ಯ ಅನ್ಸಬಹುದು. ಆ ರಾಮದೇವರು ಮಹಾರಾಜ ಸಲ ಮೂರು ಸಲ ಕಣ್ಣೀರಾಗಿ ಒಂದ್ಸಲ ಮಹಾರಾಜ ಪಟ್ಟ ಹನ್ನೆರಡು ಗಂಟೆಗೆ ಎದ್ದು ನಾನು ನೈಮಿಷಾಲಕ್ಕೆ ಹೋಗ್ತೀನಿ ಅಂತ ಹೊರಟು ಬಿಟ್ಟು
ಊರಾಗಿನ ಮಂದಿ ಎಲ್ಲಾರು ಬೇಡ ಬೇಡ ಅಂತ ಕೇಳಿ ತಾಂಗ ಮಣ್ಣು ಬಿಟ್ಟಿತ್ತು ಅಂತ ಯಾರೋ ಒಬ್ರು ಬಂದು ಓಡ್ಕೊಂಡು ಬಂದು ಹೇಳಿ ಮಹಾರಾಜ ನಿಲ್ರಿ ನಿಲ್ರಿ ಯಾಕ ರಾಮದೇವ್ ಕಣ್ಣಾಗಿ ಬಂದಿಕ್ಕೆ ಮಹಾರಾಜ ತಾಂಗದಿಂದ ತಿರುಗಿ ಬರೋದು ನೋಡಿ ರಾಮದೇವ್ ಕಣ್ಣಾಗಿಂದ ನೀರು ಬಂದಿಕ್ಕೆ ಮಹಾರಾಜನು ಬಹಳ ಮನಸ್ಸಿಗೆ ಅಸಮಾನ ಮಹಾರಾಜ ರಾಮ ನಾನು ನಿನ್ನ ಬಿಟ್ಟು ಹೋಗ್ತೀನಿ ಅಂತ ನಿನ್ನ ದುಃಖ ಅದರ ಐದು ಮತ್ತು ಮಹಾರಾಜ ಎರಡು ದಿವಸ ಮಹಾರಾಜ ಪ್ಲೇಗ್ ಆಗಿತ್ತು ಮೈ ತುಂಬಾ ಜ್ವರ ಆಯ್ತು ಬಹಳ ನೆನಕೊಂತ ಮಲ್ಕೊಂಡಿದ್ರು ಅವಾಗ ಒಬ್ಬ ರಾಮದೇವರ ಮುಂದೆ ನಿಂತ್ಕೊಂಡು ಜಪ ಮಾಡ್ಲಿಕ್ಕಂತಿದ್ರು ಅವ್ರು ಒಮ್ಮೆಲೆ ರಾಮದೇವರ ಮುಖದ ಕಡೆ ಲಕ್ಷ್ಮಣ ಕೂಡ ಕಂಡಾಗಿದ್ದ ನೀರು ಕೊಡು ಹೋಗಿ ಬಾಗಿಲ ಕೊಡ್ಕೊಳ್ಳಿ ಯಾರು ನಾನು ಯಾಕೆ ರಾಮದೇವರ ಕಣ್ಣಾಗ ನೀರು ಕಲಿ ಮಹಾರಾಜ ಪಟ್ಟಣ ಬರ್ಕೊಂಡು ತಗೊಂಡು ಅರ್ಥಾತ್ ಬೇಕಾದ್ರೆ ಒಪ್ಕೊಂಡು ಮಡಿ ಲಂಗೋಟಿ ಹಾಕೊಂಡು ರಾಮದೇವ್ರ ಮುಂದೆ ಬಂದು ಅಗದಿ ಗುರುವಾರ ವಸ್ತ್ರದಿಂದ ರಾಮದೇವ್ರ ಕಣ್ಣು ಬರ್ತದೆ ರಾಮ ರಾಮ ಎಷ್ಟು ಪ್ರೀತಿ ನೋಡಿ ರಾಮನಿಗೆ ಅವ್ರ ಮೇಲೆ ಅವರಿಗೆ ರಾಮನ ಮೇಲೆ ನಮ್ಮ ಭಗವಂತನ ನೆನಪಾಗುತ್ತದೆ ಯಾರಿಗೆ ಭಗವಂತನ ವಿಯೋಗ ಮತ್ತು ವಿಳಂಬ ಸಹನೆಯಾಗುವುದಿಲ್ಲೋ ಅವನಿಗೆ ಭಗವಂತನ ವಿಷಯದಲ್ಲಿ ಕಲಿಯಬಲ್ಲ ಒಂದು ಕ್ಷಣದ ವಿಯೋಗ ಮತ್ತು ವಿಳಂಬ ಸಹನೆಯಾಗಿ ನಾಮಸ್ಮರಣೆ ಒಂದು ಕ್ಷಣ ಬಾಯಿಗಿಲ್ಲ ಅಂದ್ಕೊಳ್ಳಿ ಮನಸ್ಸು ಕೆಡಬಳಸಬೇಕು ಅದು ನಾನು ಬರುವಂತ ಬಾಯಿಗೆ ನಾಮದ ವಿಯೋಗ ಮತ್ತು ವಿಳಂಬ ಸಹನೆಯಾಗಿರುವುದೇ ನಾಮದ ಬಗ್ಗೆ ಇರ್ತಕ್ಕಂತ ನಿಜವಾದ ಪ್ರೇಮದ ಮಹಾರಾಜರಂದ್ರು ಎಲ್ಲ ಸಾರ್ವಜನಿಕರು ಅಂತಾರೆ ನಾಮದಲ್ಲಿ ಬಹಳಷ್ಟು ರುಚಿಯದ ಮಾಧುರ್ಯದ ಸಿಹಿಯದ ನನಗೇನು ಅನ್ಸಂಗೆ ಅದಕ್ಕೆ ಮಹಾರಾಜ ಹೇಳಿದ್ರು ನಿನ್ಗೆ ಎಲ್ಲಿವರೆಗೂ ಪ್ರಪಂಚ ಕನಿ ಹಂತೋದಿಲ್ಲೋ ಅಲ್ಲಿವರೆಗೂ ನಾಮ ರುಚಿ ಹಂತೋದಿಲ್ಲ ನಮ್ಮ ಪ್ರಪಂಚ ಕೈ ಹಂತದೆ ನಮ್ಮ ಪ್ರಪಂಚ ಇಷ್ಟು ಮಧುರ ಹಂತದ ಏನು ಅಂದ್ರೆ ಅಲ್ಲಿ ಆನಂದದಿಂದ ಪ್ರಪಂಚ ಮಾಡಿ ಪ್ರಪಂಚ ನಾವು ಕನಿ ಹಂತ ಇದ್ರೊಳಗೂ ಸವಾಲ ಅವಾಗ ನಾಮದಲ್ಲಿ ಮಾಧುರ್ಯ ಅಮೃತ ಮುನಿ ಗೋಳ ನಾಮ ತುಳಸಿ ನಾಮ ನಾಮದೇವರು ಹೇಳ್ತಾರೆ ನಿನ್ನ ನಾಮ ಹೆಂಗಂದ್ರೆ ಅಮೃತಕ್ಕಿಂತಲೂ ರುಚಿ ಇರ್ತದೆ ನಮ್ ಬಾಯಾಗ ಬರಂಗಿಲ್ಲ ನಮ್ಗೆ ಯಾಕೆ ನಾಮದ ಬಗ್ಗೆ ಪ್ರೇಮ ಬರಬಾರ್ದು ಅಂದ್ರೆ ನಾವು ಅಭ್ಯಾಸ ಮಾಡ್ತೇವೆ ಪ್ರೇಮ ಅನ್ನೋದು ಸಹವಾಸದಿಂದ ನಾಮ ಸಹವಾಸ ಮಾಡ್ಕೊಂಡ್ರೆ ನಾಮದ ಬಗ್ಗೆ ಪ್ರೇಮ ಬರ್ತದೆ ಇವಾಗ ನಾವು ಪ್ರಪಂಚದ ಸಹವಾಸ ಎಷ್ಟು ಮಾಡ್ತೀವಿ ಅಂದ್ರೆ ಹಗಲು ರಾತ್ರಿ ಪ್ರಪಂಚದ ಸಹವಾಸ ಮಕ್ಕಳು ತಾಯಿಯನ್ನು ನೋಡ್ರಿ ಕರೆದವರು ಇರಬೇಕಾದ್ರೆ ಮಕ್ಕಳನ್ನ ಅಲ್ಲಿಂದ ಪ್ರೇಮ್ ಮಾಡಿ ಶುರು ಮಾಡಿ ಹುಟ್ಟಿ ಬಂದ್ಮಾಡಕ್ಕೂ ಬಹಳಷ್ಟು ಮಕ್ಕಳು ಪ್ರೇಮ್ ಮಾಡ್ತಾರೆ ಗಂಡದ್ದು ಪ್ರೇಮ್ ಮಾಡ್ತಾರೆ ಗಂಡದ್ದು ಹೆಂಡದ್ದು ಪ್ರೇಮ್ ಮಾಡ್ತಾರೆ ಅದಕ್ಕೆ ನಾವು ಪ್ರಪಂಚದ ಪ್ರೇಮ್ ಬೆಳಬಹುದು ಸಹವಾಸದಿಂದ ಪ್ರೇಮ್ ಬೆಳೆ ಹಂಗೆ ಅಕಸ್ಮಾತ್ ಆಗಿ ನಾಮದ ಸಹವಾಸ ನಾವು ಮಾಡ್ಕೋತಾ ಇದ್ವಿ ಅಂದ್ರೆ ನಾಮದ ಬಗ್ಗೆ ಪ್ರೇಮ ಆಮೇಲೆ ನಮ್ಮ ವಿಯೋಗ ಮತ್ತು ವಿಳಂಬ ಸಹನೆ ಆಗ ಮಹಾರಾಜರು ಎಲ್ಲರಿಗೂ ನಾಮಸ್ಮರಣೆ ಮಾಡ್ರಿ ನಾಮಸ್ಮರಣೆ ಮಾಡ್ರಿ ಶಕ್ತಿದ್ದ ಅನ್ನದಾನ ಮಾಡ್ರಿ ಸಾಧನೆಯಲ್ಲಿ ಸಾಧನೆ ನಾಮ ಸಾಧನೆ ಉಪಾಸನೆಯಲ್ಲಿ ಉಪಾಸನೆ ಶ್ರವಣೋಪಾಸನೆ ಭಗವಂತನ ಮೂರ್ತಿಯನ್ನು ನಾವು ಉಪಾಸನೆ ಮಾಡೋದು ಅದು ಸಾಕ್ಷಾತ್ ರಾಮಿತನ ಅಂತ ಈ ರೀತಿಯಾಗಿ ಅವರು ಗೋದಾವರಿಯಲ್ಲಿ ನಿಂತುಕೊಂಡು ಇಡೀ ಭಾರತವನ್ನೆಲ್ಲ ಎರಡು ಮೂರು ಸಲ ಸಂಚಾರ ಮಾಡಿ ಲಕ್ಷಾವಧಿ ಮಂದಿಗೆ ನಾಮಸ್ಮರಣೆ ಅವರೆಲ್ಲ ಶಿಷ್ಯರಲ್ಲಿ ಒಬ್ಬ ಶಿಷ್ಯ ತಯಾರ ಅವರು ಕರ್ನಾಟಕದಲ್ಲೇ ಅವರ ಹೆಸರು ಅನಂತ ಶಾಸ್ತ್ರೀಯ ಸಣ್ಣವರದ್ದಾಗಿದ್ದೆ ಜಾಲಿಹಾರ ಗುಲಾಮಿ ತಾಲೂಕು ಜಾಲಿಹಾರದಲ್ಲಿ ಹುಟ್ಟಿ ಬೆಳೆದು ಆಮೇಲೆ ವೇದಾಧ್ಯಯನ ಶಾಸ್ತ್ರಾಧ್ಯಯನಗಳನ್ನೆಲ್ಲ ಮಾಡಿದ ಸಾಕ್ಷಾತ್ರದ ವಿದ್ವಾನ ಅದರ ಸಮಾಧಾನ ಆಗಿದೆ ಮನಸ್ಸು ಬೇಕಾದಷ್ಟು ಶಾಸ್ತ್ರ ಓದಿದ್ರು ಸಮಾಧಾನ ಷಡಂಗಾದಿ ವೇದೋ ಮುಖ್ಯ ಶಾಸ್ತ್ರ ವಿದ್ಯಾ ಕವಿತ್ವಾದಿ ಗದ್ಯಂಶು ಪದ್ಯಂ ಕರೋತಿ ಗುರೋರಂಧ್ರಿ ಪದ್ಮೆ ಮನಸ್ಸಿನ ಲಗ್ನಂ ತದಕ್ಕಿಂತ ಶರೀರಂ ಸ್ವರೂಪಂ ಸುಂದರ ಶರೀರ
ಚರಿತ್ರೆ ಅಂದ್ರ
ಎನ್ಸೈಕ್ಲೋಪೀಡಿಯಾ ಆಫ್ ಸ್ಪಿರಿಚುವಲ್ ಲೈಫ್ ಆಧ್ಯಾತ್ಮಿಕ ಜೀವನದ ಒಂದು ವಿಶ್ವಕೋಶ. ನಮ್ ಜಗತ್ತ ಕಳಕಳಿಯಿಂದ ಹೇಳ್ತಿರ್ತೀವಿ ಅಂದ್ರೆ ದಿನ ಒಂದು ಪ್ರವಚನ ಒಂದು ತಪ್ಪದ ಮತ್ತು ಒಂದು ಪುಟ ಚರಿತ್ರೆ ಒಂದು ಇಷ್ಟೋದೋ ಸಮಯಕ್ಕೆ ಆಫೀಸಿಗೆ ಟೈಮ್ ಆಗಿ ಆಫೀಸಿಗೆ ಹೋಗಿ ಕಾರ್ಯ ಇದ್ದವಳಿಗೆ ಇಲ್ಲ ರಾತ್ರಿ ಮಲ್ಕೊಂಡು ಒಳಗಾಗಿ ಬೆಳಿಗ್ಗೆ ಎದ್ದಾಗಿದ್ದ ನಿಮ್ಗೆ ಯಾವಾಗ ಸಮಯ ಸಿಗ್ತ ಒಂದು ಪ್ರವಚನ ಓದ್ರಿ ಒಂದು ಪುಟ ಚರಿತ್ರೆ ಓದ್ರಿ. ಪ್ರತಿ ದಿವಸ ಕನಿಷ್ಠ 3,500 ಆದರೂ ನಾಮಸ್ಮರಣೆ ಮಾಡಬೇಕು. ಅರ್ಥಾತ್ ಈ ಉಪಾಸನೆಯ ಭಾವದಲ್ಲಿ ನಾವೆಲ್ಲ ಕಂಡು ಹನುಮಾನ್ ಚಲಿಸ ಪ್ರತಿ ದಿವಸ ಮನ್ಸರನ್ನು ಮೈಸರನ್ನು ವಿವಸರನ್ನು ಹನುಮಂತರನ್ನು ಹನುಮಾನ್ ಚಲಿ. ಉತ್ತರ ಭಾರತದಲ್ಲಿ ಒಬ್ಬರು ಮುರಾರಿ ಬಾಬು ಅಂತಿದ್ದ ಅವ್ರು ರಾಮಾಯಣ ತುಳಸಿ ರಾಮಾಯಣದ ಪ್ರವಚನ ಅವ್ರ ಪ್ರವಚನ ಹೇಳೇನು ಅಂದ್ರೆ ನೀವು ಯಾವುದೇ ಜಾತಿಯವರಿರ್ಬಹುದು ಪಂಥದವರಿರ್ಬಹುದು ಧರ್ಮದವರಿರ್ಬಹುದು ಪರಂಪರೆ ಸಂಪ್ರದಾಯ ದೇವರು ಗುರುಗಳು ನಾಮ ಯಾವ್ದಾದ್ರೂ ಇರಬಹುದು ಆದ್ರೆ ನಿಮ್ಮ ಕುಟುಂಬದ ಎಲ್ಲಾ ದೃಷ್ಟಿಯಿಂದಲೂ ಆ ಕುಟುಂಬದ ಸಂರಕ್ಷಣೆಯ ದೃಷ್ಟಿಯಿಂದ ನೀವು ನಿಮ್ಮ ಕುಟುಂಬದಲ್ಲಿ ಹನುಮಂತನನ್ನು ಇಟ್ಟುಕೊಳ್ಳಿ ಅಂತ ಅವನನ್ನ ಪ್ರಸನ್ನಗೊಳಿಸ ಅವನ ಪ್ರಸನ್ನತೆಗಾಗಿ ನೀವೇನೇನು ಬಾಕಿ ಮಾಡಬೇಕಾದ ಅವಶ್ಯಕತೆ ಇಲ್ಲ. ದಿವಸಕ್ಕೆ ಒಂದ್ ಸಲನು ಐದು ಸಲನು ಹನ್ನೊಂದು ಸಲನು ಹನುಮಾನ್ ಚಾಲೀಸ ನಮ್ಮ ಕಡೆ ಈಗ ದಿನ ಪ್ರತಿ ಹುಣ್ಣಿಮೆಗೆ 100 ಸಲ ಪಾಠ ಮಾಡ ಪ್ರತಿ ಶನಿವಾರ 100 ಗಂಟೆ ಪಾಠ ಮಾಡೋದ್ರಿಂದ 11 ಸಲ ಅಂತೂ ಬಹಳಷ್ಟು ನಂತಿ ಹನುಮಾನ್ ಚಾಲೀಸ ಸಣ್ಣ ಪ್ರಸನ್ನ ಪಾಠ ಅಂತ ಹೇಳ್ತೀನಿ. ಬೆಳಗಾವಿಯಲ್ಲಿ ಒಬ್ಬರು ಕುಲಕರ್ಣಿ ಅಂತ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದ ಮ್ಯಾನೇಜರ್ ಅವರಿಗೊಬ್ರು ಇನ್ನೊಬ್ರು ಕುಲಕರ್ಣಿ ಅನ್ನೋರು ಏನಂದ್ರು ಅಂದ್ರೆ ನಾವು ಗ್ರೂಪ್ ಮಾಡಿವಿ ನೀವು ದಿನ ಒಂದು 11 ಸಲ ಹನುಮಾನ್ ಚಾಲೀಸ ಅಂತೂ ನಮ್ಮ ಗ್ರೂಪಿಗೆ ಹಾಕ್ತೀವಿ. ಅವರಂದ್ರೆ ಆಗೋದ್ರೆ ನನಗೆ ನಮ್ ಕೆಲಸ ಭಾಳ ಇರ್ತದೆ ನಾನು ದಿನ 15,000 ಜಪ ಮಾಡ್ತೀನಿ ಮತ್ತು ಮಹಾರಾಜ ಗುರುವಾರ ಪ್ರವಚನ ಕೇಳ್ತೀನಿ ಓದ್ತೀನಿ ಅದು ನನಗೆ ಅಲ್ಲಿಕ್ಕೆ ಆಗೋದು ಬಂದಾದ್ರೂ ಆಗಲ್ಲ ಅಲ್ಲಿಕ್ಕೆ ಅದ್ಬೋದು ಬಹಳ ಅಂದ್ರೆ ಬ್ಯಾಂಕ್ ಅಂತಕೊಂಡು ಅವ್ರ ಆಫೀಸ್ಗೂ ಬ್ಯಾಂಕ್ಗೆ ಹೋದ್ರು ಸುಮ್ಮನ ಅವ್ರ ಬ್ಯಾಂಕಿಗೆ ಹೋಗಿ ಕೂತ್ಕೊಳ್ಳೇ ಅವ್ರ ಹೆಂಡತಿ ಮಗಳು ಅವ್ರ ತಾಯಿ ಬೆಳಗಾವಿದ್ರು ಅವ್ರ ಅವ್ರ ಅಲ್ಲ ಅವ್ರ ಹೆಂಡತಿ ತಾಯಿ ಮಗಳು ಬೆಳಗಾವಿದ್ರೆ ಹೆಂಡತಿ ಮಗ ಬೆಂಗಳೂರು ಅವರು ಬ್ಯಾಂಕ್ನಲ್ಲಿ ಇವ್ರು ಹೋಗಿ ಬ್ಯಾಂಕ್ನಾಗ ಕೂತ್ಕೊಳ್ಳೇ ಫೋನ್ ಮೊಬೈಲ್ ರಿಂಗ್ ಹಾಕಿ ತಗೊಂಡ್ರು ನೋಡ್ತಾ ಇದ್ರೆ ಕಿರಿ 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 ಅಂತ ಕೇಳಿಸ್ತಿತ್ತ ಅವ್ರಿಗೆ ಅಷ್ಟೇ ಅವ್ರ ತಾಯಿ ನಂಬರ್ ತಾಯಿ ಫೋನ್ ಬಂದಿದ್ರು ಅವ್ರು ಇದ್ದಿದ್ದು ನಮ್ಮ ತಾಯಿ ಹಿಂಗ್ಯಾಕೆ ಮಾಡಿರ್ತಾರೆ ಕೊನೆಗೆ ಮತ್ತ ಮಗಳಿಗೆ ಫೋನ್ ಮಾಡಿ ಹಿಂಗ್ಯಾಕೆ ಆಗಿರ್ತಿತ್ತು. ಅವಾಗ ಅವ್ರ ಮಗಳು ಹೇಳಿದ್ರು ಒಂದ್ ದೊಡ್ಡ ಮಂಜ ಇರದ ಅಂದ ಮನ್ಯಾಗ ಬಂದು ಅಮ್ಮ ಅಜ್ಜಿ ಹೋಳಿ ಎಲ್ಲ ಕಿತ್ತ ಹಾಕಿ ನೋಡಿ ಮಾಡಿ ಆಮೇಲೆ ಅಡಿಗೆ ಮನೆ ಹೋದ್ರು ಅಡಿಗೆ ಮನೆ ಟೇಬಲ್ ಮ್ಯಾಲ ಕೂತಿದ್ರು ಅಜ್ಜಿ ಅಡಿಗೆ ಮಾಡಿ ಬಂದಿದ್ರು ಅವ್ರನ್ನ ಬೆಳಿಗ್ಗೆ ತಗೊಂಡು ಬೆಳಿಗ್ಗೆ ಹೋದ ಕೂಡನೆ ಅದು ಅಜ್ಜಿ ಮೊಬೈಲ್ ತಗೊಂಡು ಓಡಿ ಹೋಗಿ ಆ ಮನಿ ಎದುರಿಗೆ ಇರೋ ಗಿಡದ ಮ್ಯಾಲ ಕೂತು ಅದು ಹಿಂಗ್ ಹಿಂಗ್ ಮಾಡಿ ಗಾಬರಿ ಮನಿ ಬಂದು ನೋಡ್ತಾರ ಮ್ಯಾಲ ಕೂತದ ಅದು ಹಿಂಗ್ ಹಿಂಗ್ ಮಾಡಿ ಅವ್ರದ್ದು ದಿನ 11 ಸಲ ಹನುಮಾನ್ ಚಾಲೀಸ ಅಂತೀನಿ ಆ ಮೊಬೈಲ್ ಹೋಗಿ ಅದು ಪಟ್ಟಣ ಹೋಗಿದಂತ ಹೋಗ್ಬಿಟ್ಟು ಆದ್ರಿಂದ ಪ್ರತಿ ದಿವಸ ಹನುಮಾನ್ ಚಾಲೀಸ ಪಾಠ ಮಾಡ್ಬೇಕು ರಾಮನಾಮಸ್ಮರಣೆ ಮಾಡ್ಬೇಕು ಮತ್ತು ಕನಿಷ್ಠ 1 ಪುಟ 2 ಪುಟ ರಾಮನಾಮಸ್ಮರಣೆ ಬರೀಬೇಕು. ನಾವು ಒಂದು 100 ಕೋಟಿ ರಾಮನಾಮ ಬರೆಯೋದು ಸಂಕಲ್ಪ ಮಾಡಿದ್ವಿ ಅದಕ್ಕೆ ಅನುಸಾರವಾಗಿ ಈಗ 100 ಅಂದ್ರೆ 150 ಕೋಟಿ ಆಗ್ಯಾವ. ಅದಕ್ಕಾಗಿ ನಾವು ಇಲ್ಲಿ ಎಲ್ಲೋ ಒಂದು ಗುಡ ಬಂದಾಗ ನಮ್ಗೆ ಇಡಬಾರ್ದು ಅಂತ ತಿಳ್ಕೊಂಡು ಹೇಳಿ ಒಂದು ಮಂದಿರ ಕಟ್ಟಿಸ್ಕೊಳ್ತೀವಿ. ಅದು 4 ಅಂತಸ್ತಿನ ಮಂದಿರ 3ನೇ ಅಂತಸ್ತಿ ಸ್ಥಿರವಾಗಿ ಈಗಾಗಲೇ ಅದಕ್ಕೆ 4 ಕೋಟಿ ರೂಪಾಯಿ ಖರ್ಚಾಗಿ ಇನ್ನೂ 14 ಕೋಟಿ ರೂಪಾಯಿ ಖರ್ಚಾಗ್ಬೋದು. ಅದು ಭವ್ಯವಾದ ಮಂದಿರ ಅಷ್ಟೊಂದು ಸಂಖ್ಯೆಯಲ್ಲಿ ರಾಮನ ಬರೆದದ್ದು ಮತ್ತೆ ಇಷ್ಟಾಗಿ ನಾವು ಪ್ರತಿ ಮಾತಿ ಮಾತಿ ಬೆಂಗಳೂರಾಗ ಹೇಳಿದೆ ನಾವು 3 ತಿಂಗಳು ಅರ್ಥ ಬಂದು 100 ದಿವಸಕ್ಕೆ 13,000 ಪುಸ್ತಕ ಪ್ರಿಂಟ್ ಮಾಡಿಸಿ ಅವ್ರು ರಾಮನಾಮ ಬರೆದ 13,000 ಮಂದಿ ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ. ಅವರು 100 ದಿನದೊಳಗೆ 200 ಪುಟ ಪುಸ್ತಕ ಮಾಡ್ತೀವಿ. ದಿನ 2 ಪುಟ ಮಾಡಿದ್ರೆ 100 ದಿನದಲ್ಲಿ 1 ಪುಟ ಆಗ್ತದೆ. ಈಗ ಪ್ರತಿ 3 ತಿಂಗಳಿಗೆ ಒಂದ್ಸಲ 13,000 ಪುಸ್ತಕಗಳನ್ನ
ರಾಮನಾಮ ಬಂದಿದ್ದಕ್ಕೆ ನಾವು ಹೇಳೋದು ಯಾಕಂದ್ರೆ ಅವ್ರ ಮಂದಿರ ಎಷ್ಟು ಭವ್ಯ ಆಗಿದೆ ಅಂತ ಅದರ ಬಹಳಷ್ಟು ಮನಸ್ಸು ಮಾಡಿ ಇಡೀ ಜಗತ್ತಿನೊಳಗಿನ ಅಷ್ಟೊಂದು ರಾಮನಾಮ ಬರೆದದ್ದು ಎಂದು ನಾವು ಕೇಳಿಲ್ಲ ಮತ್ತು ಆ ರಾಮನಾಮ ಬರೆದಿರ್ತಕ್ಕಂತ ಪುಸ್ತಕಗಳಲ್ಲಿ ಇಡ್ಲಿಕ್ಕೆ ಅದು ಭವ್ಯವಾಗಿರ್ತಕ್ಕಂತ ಮಂದಿರ ಆದದ್ದು ನಾವು ಹನುಮಾನ್ ಚಾಲೀಸ 11 ಕೋಟಿ ನಾವು ಎಲ್ಲಾರು ಹೇಳಬೇಕು ಅಂದಿದ್ವಲ್ಲ 8-9 ಕೋಟಿ ಆಗಿದ್ದು ಇನ್ನು 2 ಕೋಟಿ ಆಗಿರುತ್ತೆ ಎಲ್ಲಾ ಕಡೆಗೂ 2 ತಾಸು ಅರ್ಥಾತ್ ಒಂದ್ ದಿವಸ 11 ತಾಸು ಅಥವಾ 30 ತಾಸು ಹನುಮಾನ್ ಚಾಲೀಸ 50 ನಾವು ಇಲ್ಲೇ ತುಮಕೂರಲ್ಲಿ ನಾಳೆ ನಾಡು ಇದನ್ನ ಯಾಕೆ ಹೇಳಿದ್ರೆ ಏನಾದ್ರೂ ನಾವು ಮಾಡಬೇಕು ನಾವು 24 ತಾಸು ಪ್ರಪಂಚದೊಳಗೆ ನನ್ಗೆ ಅವ್ರು ಕೇಳಿ ನಾನು ಚಂದ್ರಶೇಖರ್ ಭಾರತಿ ಸ್ವಾಮಿಗಳ ಒಂದು ಪುಸ್ತಕ ಓದಿಕತ್ತಿನ ಅವ್ರು ಹೇಳಿದ್ರು ನಿಮ್ ಮಕ್ಕಳು ಬರೇ ಸುಶಿಕ್ಷಿತ ಆಗ್ಬೇಕು ಅನ್ನುವಂತ ಭಾವನಾ ಕಿಂತನು ಅವ್ರಿಗೂ ಸ್ವಲ್ಪ ಏನ ಧಾರ್ಮಿಕ ಸಂಸ್ಕಾರ ಆಗ್ಬೇಕು ಅನ್ನೋ ದೃಷ್ಟಿಯಿಂದ ನೀವು ವಿಚಾರ ಮಾಡಬೇಕು ಅವ್ರಿಗೆ ಭಗವದ್ಗೀತ ಕಲಿಸ್ರಿ ಮತ್ತೇನಾದ್ರೂ ಕಲಿಸ್ರಿ ಅವ್ರಿಗೆ ಏನಾದ್ರೂ ಒಂಚೂರು ಜಪ ಮಾಡ್ಲಿ ಗ್ರಾಮಸ್ಮರಣೆ ಮಾಡ್ಲಿ ಭಜನೆ ಮಾಡ್ಲಿ ಅವ್ರು ಕೇವಲ ಸುಶಿಕ್ಷಿತವಾಗಿ ಒಂದು ಯಾವುದೋ ಒಂದು ಕಲೆಕ್ಷನ್ ಆಫ್ ಇನ್ಫಾರ್ಮೇಶನ್ ನನ್ನ ಮಗ MS ಆಗ್ಯಾನ ಜಪ ಯಾಕೆ ಮಾಡ್ತಾರ್ರಿ ಏನು ಮಾಡುದಿಲ್ಲ ನಾವು ಅದೇ ತಲೆ ಹೋಳು ಮಾಡಿ ಪ್ರಯತ್ನ ಮಾಡ್ತೀವಿ ಹೊರಟು ಅಂತಕ್ಕನ ಹೃದಯ ದೊಡ್ಡದಾಗ್ಬೇಕು ನನ್ನ ಮಗ ಅತ್ಯಂತ ಏನಾಗ್ಬೇಕು ಅಂದ್ರೆ ಒಳ್ಳೆ ವ್ಯಕ್ತಿ ಆಗ್ಬೇಕು ಸಜ್ಜನ ಮನುಷ್ಯ ಆಗ್ಬೇಕು ನನ್ನ ಮಗ ಅನ್ನುವಂತ ಭಾವನಾ ನನ್ ತಲೆಯಾಗ ನನ್ ಮುಗಾಡಿ MA ಆಗ ನನ್ ಮುಗಾಡಿ MS ಹೋಗ್ತಾರೆ ಜಪ ಯಾಕೆ ಮಾಡ್ತಾರೆ ನಾಮಸ್ಮರಣೆ ಯಾಕೆ ಮಾಡ್ತಾರೆ ಅಪ್ಪ ಮೊದಲು ಹೇಳಿಕತ್ತಿದ್ದನು ಏಯ್ ನೀನು ಹೋಮ್ವರ್ಕ್ ಮಾಡುವ ನೀನು ಕೆಲಸ ಹೇಳ ಆ ಸ್ಕೂಲ್ನಾಗ ಹೇಳಿದ್ರು ಹೋಮ್ವರ್ಕ್ ಮಾಡದೇ ಇಲ್ಲ ಕೊನೆ ಒಂದ್ ದಿವಸದ ಕೇಳಿದ್ದೆ 2 ದಿವಸದ ಕೇಳಿದ ಕೊನೆಗೆ ಅವ್ರು ಆಗ್ಲಿಲ್ಲ ಅಪ್ಪ ನೀನು ಗುರುಗಳು ಹೋಮ್ವರ್ಕ್ ಹೇಳಲ್ಲ ದಿನ ಈ ಸಾವಿರ ಜಪ ಮಾಡು ಹನುಮಂತದ ಹನುಮಾನ್ ಚಾಲೀಸ ಅಂತ ಹೇಳಲ್ಲ ಅನ್ಯಾಯ ಮಾಡಿದೀನಿ ಅಂತ ಅಪ್ಪನಂತ ಹೋಗತ್ತಾರ ಹಿಂಗೆಲ್ಲ ನಮ್ಮ ಪರಿಸ್ಥಿತಿ ಬರೇ ಉದ್ಯೋಗ ಉದ್ಯೋಗ ಬರೇ ದುಡ್ಡು 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 ವ್ಯವಹಾರ 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 ಇನ್ ಕೆಲವೊಂದ್ ತರ ಬರೇ ರಾಜಕಾರ ಅನ್ ಯಾರೋ ಒಬ್ರು ಹೇಳ್ಬೇಕು ಆ ಮಂತ್ರಿ ಹಂಗ್ ಮಾಡಬಾರ್ದು ಈ ಮಂತ್ರಿ ಹಿಂಗ್ ಮಾಡಬಾರ್ದು ನಾವು ಇವತ್ತಿನ ತನಕ ಎಂದ 40 ವರ್ಷ ಆಯ್ತು ಆ ಹೆಬ್ಬಳ್ಳಿ ಸಲುವಾಗಿ ಒಂದ್ ದಿವಸ ಒಬ್ಬರೇ ಒಬ್ಬರು ಸರ್ಕಾರಿ ಅಧಿಕಾರಿಗಳಿಗೆ ಸರ್ಕಾರಿ MLAಗಳು MPಗಳು ಎಷ್ಟು ಮಂದಿ ನಮ್ಮ ಕಡೆ ಬರ್ತಾರೆ ಗುರುಗಳ ಏನಾದ್ರು ನಾ ಹೇಳಿದ್ ಕಿಶೇನಾಗಿ ನಿಮ್ ವೈಯಕ್ತಿಕ ನಿಮ್ ಸ್ವಂತದ್ದು ಏನಾದ್ರು ಒಂದ್ 10 ರೂಪಾಯಿ ಕೊಡ್ಲಿ ನಾವು ತಗೋತೀವಿ ನಿಮ್ ಅನುದಾನ ಬೇಡ ನಿಮ್ ಇದು ಬೇಡ ಇವತ್ತಿನ ತನಕ ಸರ್ಕಾರದಿಂದ ನಾವು 10 ಪೈಸೆ ಯಾವ ಯಾವ ರಾಜಕಾರಣಿಗಳ ಭಾಗದಿಂದ ಹೋಗಿ ನಾವು ಕೂತಿಲ್ಲ ನಮಗ್ ಭಗವಂತ ಕೂಡ ಸಮರ್ಥಿತ ಅರ್ಥಾರ್ಥ ಏನು ಅಂತಂದ್ರೆ ಆದ್ರಿಂದ ನಮ್ಮ ಮನಸ್ಸು ಸುಳ್ಳು ರಾಜಕಾರಣದ ತಲೆ ಹಾಕೊಂಡು ಕೂರ್ತೀವಿ ಇದು ದೊಡ್ಡ ಪೇಪರ್ ಮುಂಜಾನೆ ತಂದಿ ತನಕ ಅಥವಾ ಇದ್ದಿ ತನಕ ಓದ್ತೀವಿ ಯಾವ ಮನೆಯ ನೀರ್ ಬರ್ಲಿಲ್ಲ ಈ ಮನೆಯ ಜಗಳಾಟ ಆದ್ರು ಅದ್ರ ಡೈವರ್ಸ್ ಆದ್ರು ಇಲ್ಲೇನದ ಹಂಗ ಆದ್ರು ದರೋಡೆ ಆದ್ರು ಏನ್ ಮಾಡ್ತು ಮಾಡ್ತೀವಿ ಏನಾದ್ರೂ ಚುಟ್ಟ ಓದಿದ್ರೆ ಏನಾದ್ರೂ ಭಗವಂತ ಮಹಾರಾಜ ಚರಿತ್ರೆ ಓದ್ರಿ ಪ್ರವಚನ ಓದ್ರಿ ದಾಸಬೋಧ ಓದ್ರಿ ಜ್ಞಾನೇಶ್ವರಿ ಓದ್ರಿ ಎಷ್ಟೋ ಕಡೆಗೆ ಇನ್ನೂ ಎಷ್ಟೋ ವಿಷಯಗಳು ಬರೀ ಒಂದು ಶೋಕೇಸ್ ಇರ್ತದೆ ಅದರ ಕಪ್ಪು ಬಸಿ ಇಟ್ಟೆ ಗ್ಲಾಸ್ ಇಟ್ಟೆ ಅಂತ ಇಂಥ ಭಾಂಡಿ ಇಟ್ಟೆ ಅಂತ ಮಾಡ್ತಿ ಏನ್ ಮಾಡು ತಗೊಂಡ್ರ ಆ ಶೋಕೇಸ್ನಲ್ಲಿ ಜ್ಞಾನೇಶ್ವರಿ ಇಡ್ರಿ ದಾಸಬೋಧ ಇಡ್ರಿ ಏನಾದ್ರೂ ಏಕನಾಥಿ ಭಾಗವತ ಇಂತ ಒಳ್ಳೆ ಧಾರ್ಮಿಕ ಪುಸ್ತಕಗಳನ್ನ ಆ ಶೋಕೇಶ್ ನೋಡಿದ್ರೆ ನಮಸ್ಕಾರ ಮಾಡ್ಬೇಕು ಅಂತ ಅದು ತುಂಬಾ ಎಂತ ಕಿಮ್ಮತ್ತ ಶೋಕೇಶ್ ಮಾಡ್ಕೊಂಡ್ಬಾರ್ದು ಅದು ತುಂಬಾ ಇದ್ದಾರೆ ಗ್ಲಾಸ್ ಇಟ್ಟೆ ಅಂತಾದಿಟ್ಟೆ ಇದ್ದಾದಿಟ್ಟೆ ಕೆಲಸ ಬಾರದೆ ಇರೋ ವಸ್ತು ಇಟ್ಟ ಅದು ಶೋಕೇಶ್ ಎದುರು ಅವ್ರು ಏನಾದ್ರೂ ಮಹಾರಾಜ ಚರಿತ್ರೆ ಪ್ರವಚನ ಏನಾದ್ರೂ ಉತ್ತಮವಾಗಿರ್ತಕ್ಕಂತ ಗ್ರಂಥಗಳನ್ನ ಇಟ್ಟರೆ ಆ ಶೋಕೇಶಕ್ಕ ಊರಿನ ಕಟ್ಟಿ ಬೆಳಬೇಕು ಅಂತ ಈ ಪುಸ್ತಕ ಚಿಂತಿ ನಾನು ಓದ್ಕೊಡ್ತೀನಿ ಅಂತ ಅಂತಾರೆ ಲೈಫ್ ಈಸ್ ಅನ್ ಆರ್ಟ್ ಜೀವನ ಅನ್ನೋದು ಒಂದು ಕಲೆ ಇದು ನಾವು ಹೆಂಗ ಬಾಳಿದ್ರೆ ನಮ್ ಜೀವನ ಸಾರ್ಥಕ ಆಗ್ತದೆ ಸಾಯೋದು ನಮ್ಗೆ ಅನಿಸ್ಬೇಕು ಸಾಧನ್ಯ ಆದ್ರೆ ನಾ ಸಾರ್ಥಕ ಆದ್ರೆ ನಮ್ ಜನ್ಮ ಅನ್ಸ್ತು ಅದು ಹೋದ್ರೆ ನಾ ಇನ್ನು ಅದನ್ನ ಮಾಡ್ಬೇಕಾಗಿತ್ತು ಆಗ್ಲಿಲ್ಲ ಇದನ್ನು ಮಾಡ್ಬೇಕಾಗಿತ್ತು
ಏನು ಮಾಡಿವೋ ಅದು ಪೂರ್ಣ ಆಗಿದೆ, ಮೂವತ್ತು ಹೋಯ್ತು. ಆದ್ರೆ ಕನಿಷ್ಠ ಅವನು ಮನೆ ಕಟ್ತಿದ್ರಿ, ಇನ್ನೇನು ಸ್ಲ್ಯಾಬ್ ಹಾಕೋದಿತ್ತು ಕೆಲಸ ಈಗ ಸ್ಲ್ಯಾಬ್ ಹಾಕಿದ್ರೆ ಚಲೋ ಆಗುತ್ತಂತೆ ಕನಿಷ್ಠ ಮನೆ. ಅಥವಾ ಸ್ಲ್ಯಾಬ್ ಆದ್ರೂ ಎಲ್ಲ ಫಿನಿಶಿಂಗ್ ಆದ್ರು ವಾಸ್ತು ಶಾಂತಿ ಆದ್ರು ಗೃಹ ಪ್ರವೇಶ ಆದ್ರು ಸಾಧಾರಣವಾಗಿ ಊಟ ಮಾಡಿ ಹೋದ್ರು ಕೆಲಸ ಚಲೋ ಆದ್ರು ಎಲ್ಲ ಆದ್ರು ವ್ಯವಸ್ಥಿತ ಆದ್ರು ಬಂದ್ವಿ. ಆದ್ರೂ ಏನಾದ್ರು ಉಪಯೋಗ ಆಗ್ತಿಲ್ಲ, ಆದ್ರೆ ಇದ್ರೂ ಏನಾದ್ರು ಪ್ರಪಂಚದ ವ್ಯವಹಾರ ಹಂಗ ಕೊನೆಗೆ ಸಾಯಿ ಮುಂದೆ ಇದಾದ್ರು ಇದಾಗಲಿಲ್ಲ ಅನ್ನೋದಕ್ಕೆ ಏನಾಗ್ತದೆ? ನಾವು ಮುಂದೆ ಮತ್ತೆ ನಿಮ್ಮನ್ನು ಮಾಡ್ತೀವಿ. ಆದ್ರಿಂದ ಮಹಾರಾಜ ಭಕ್ತರ ಕಳಕಳಿಯಿಂದ ನಾಮಸ್ಮರಣೆ ಮಾಡಿ, ನಾಮಸ್ಮರಣೆ ಮಾಡಿ. ಇವಾಗ ನಾವು ಬಹಳ ಸಂತೋಷ ತಡಾದು ಬಟ್ಟೆ ಇಲ್ಲ ಏನಾದ್ರೂ ನಾವು ವಿಚಾರ ಹೇಳಬೇಕು ಅನ್ನೋ ಕಳಕಳಿಯಿಂದಾನೆ ಇನ್ನು ಬಹಳಷ್ಟು ಹೇಳಬೇಕು ಅಂತಿರ್ತಾರೆ. ಇನ್ನೆಲ್ಲಾನು ಅಳುತ್ತಾ ಇದೆ, ಹಸಿವೆ ಆಗಿದೆ, ತುಂಬಾ ಹಸಿವೆ ಆಗಿದೆ. ಆದ್ರೆ ನಮ್ ಪರಿಸ್ಥಿತಿ ಹೆಂಗದ ಅಂದ್ರೆ ಯಾವ ರೀತಿ ಮನುಷ್ಯ ವಾಮಿಟಿಂಗ್ ಮಾಡ್ಕೋತೀವಿ, ವಾಮಿಟಿಂಗ್ ಸೆನ್ಸೇಷನ್ ಆಗಿದ್ಕೊಳ್ಳಿ ಅದನ್ನೆಲ್ಲ ವಾಮಿಟಿಂಗ್ ಮಾಡ್ಕೊಳ್ತಂಕ ಸಮಾಧಾನ ಆಗುದು ನೋಡಿ. ಹಾಗೆ ನಮ್ ಪರಿಸ್ಥಿತಿ ಇನ್ನೊಂದ್ಸೂರು ಹೇಳ್ಬಿಡಬೇಕು, ಇಷ್ಟು ಬಂದಿದ್ದೀವಿ ಎಲ್ಲಾರು ಜನರು ಇಷ್ಟೊಂದು ಶಾಂತ ಕುತ್ಕೊಂಡು ಕೇಳಿಕತ್ತಾರಂತ ಇನ್ನೊಂದು ವಿಷಯ ಹೇಳಬೇಕು, ಇನ್ನೊಂದು ವಿಷಯ ಹೇಳಬೇಕು. ಮತ್ತು ಇನ್ನೂ ಒಂದು ಏನಂದ್ರೆ ನಾವು ಕುದೂರಿಗೆ ಎಲ್ಲೋ ಒಂದು ಬಳಿಗೆ ಸಂದಿದ್ದೀವಿ, ಇಷ್ಟೆಲ್ಲ ಮಂದಿ ನೀವು ಶಾಂತವಾಗಿ ಕೂತ್ಕೊಂಡು ಕೇಳುವುದರೊಳಗ ನಾಗಾಸರ ಕೊಡ್ಬೇಕ್ರಿ, ನಾವು ಹೇಳ್ತೀವಿ. ಆದ್ರೂ ಅಂದ್ ಪಾರ್ಲಿಮೆಂಟ್ ಅಲ್ಲಿ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ನಾವು ಈಗ ಮಹಾರಾಜನಿಗೆ ಅತಿ ಕಳಕಳಿಯಿಂದ ಪ್ರಾರ್ಥನೆ ಮಾಡ್ತೀವಿ. ಇನ್ನೊಂದ್ರೆ ಮಹಾರಾಜ ನಮಗೂ ನಿಮಗೂ ಭಗವಂತೂ ಪ್ರಾರ್ಥನೆ ಮಾಡ್ತೀವಿ. ಹೇ ಪ್ರಭು, ಹೇ ರಾಮ, ನಮಗ ನಿಮಗೆ ಎಲ್ಲರಿಗೂ ನೀನು ಆಯುಷ್ಯ ಆರೋಗ್ಯ ಐಶ್ವರ್ಯವನ್ನು ಕೊಟ್ಟು ಅನುಗ್ರಹಿಸು. ಮತ್ತು ಮುಖ್ಯವಾಗಿ ನಮ್ಗೆ ಎಲ್ಲರಿಗೂ ಭಗವಂತನಲ್ಲಿ ಭಕ್ತಿ, ನಾಮದಲ್ಲಿ ಪ್ರೇಮ ಹಾಗೂ ಸದ್ಗುರುಗಳನ್ನವಾಗಿರ್ತಕ್ಕಂತ ನಿಷ್ಠೆಯನ್ನು ಕೊಡುವಂತ ತಿಳ್ಕೊಂಡು ಹೇಳಿ ಸದ್ಗುರುನಾಮ ಮಹಾರಾಜ ಜಯ ಜಯ ರಘುವೀರ ಮುಂದೆ ನಮ್ಮ ಮಂದಿರದ ಟ್ರಸ್ಟಿಗಳೆಲ್ಲರೂ ಬರ್ಬೇಕು ದಯವಿಟ್ಟು.